ಯಮಾಯ ಸ್ವಾಹ ಓಂ ನಿರತಯೇ ಓಂ ಕುಬೇರಾಯ ಸ್ವಾಹ. ಸುಬ್ಬಣ್ಣವ್ರೆ ಸುಬ್ಬಣ್ಣವ್ರೆ, ಸಿಂಹಾದ್ರಿ ಜೋಡಿದಾರು ಬರ್ತಾ ಇದ್ದಾರೆ. ಏನೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿದಿರಲ್ಲ, ನಮ್ಮ ಬಡಹಳ್ಳಿಗೆ ತಮ್ಮಂತ ಪುಣ್ಯಾತ್ಮರು ಬಂದಿದ್ರಲ್ಲ, ಅದಕ್ಕೆ ತಮ್ಮನ್ನು ಸ್ವಾಗತಿಸೋದಕ್ಕೆ ಇವರೆಲ್ಲ ಬಂದಿದ್ದಾರೆ. ಪುರೋಹಿತ್ರೆ, ಏನಿದು ಮಂತ್ರ ಹೇಳ್ತಾ ಇಲ್ಲೇ ನಿಂತು ಬಿಟ್ರಲ್ಲ, ಅಲ್ಲಿ ಗಂಡು ಹೆಣ್ಣಿನ ಗತಿ ಏನು ಅಂತ ಕ್ಷಮಿಸಬೇಕು. ತಾವು ಬಂದಿರೋ ಸಂತೋಷದಲ್ಲಿ ಮೈ ಮರೆತು ಬಿಟ್ಟಿದ್ದೆ. ಏನೋ ಇದೇ ಮಂತ್ರ ಅನ್ನ ತಮ್ಮ ಮದುವೆ ಹೇಳುವಷ್ಟು ಆಗ್ಬಿಟ್ರೆ ಅದೇ ನನ್ನ ಪುಣ್ಯ. ಆಯ್ತು ಆಯ್ತು. ಮೀನಾಕ್ಷಿ ಜೋಡಿದಾರೆ, ಕಾಫಿ ತಿನ್ ಕೊಡಮ್ಮ, ಒಳಗ ಹೋಗಿ ಬರ್ತೀನಿ. ಕೆಲಸ ಗಮನಿಸಿ, ಒಂದ್ ನಿಮಿಷ ಬಂದ್ಬಿಟ್ಟೆ. ಹೋಗಿ ಬನ್ನಿ ವಿಶ್ವ. ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟಮ್ಮ, ಕಾಫಿ ಎಲ್ಲ ಬಿಟ್ಟಿಯಲ್ಲ. ಏನಿಲ್ಲ, ಆ ಮಗುದೇನ್ ತಪ್ಪಿಲ್ಲ ಬಿಡಿ. ಬಟ್ಟೆ ಎಲ್ಲ ಬಣ್ಣ ಮಾಡ್ಬಿಟ್ಟಿಯಲ್ಲಮ್ಮ. ಅಯ್ಯೋ ಚೆನ್ನಾಗಿದೆ ಡಿಸೈನ್ ಒಂಥರ. ಅಮ್ಮ ಯಾಕಮ್ಮ, ಏನಾಯ್ತು, ಯಾಕೆ ಓಡ್ ಬರ್ತಾ ಇದ್ದೀಯ? ಜೋಡಿದಾರ ಮೈ ಮೇಲೆ ಕಾಫಿ ಚೆಲ್ಬಿಟ್ಟೆ. ಅಯ್ಯಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ಅಮ್ಮ. ಅದು ಅಲ್ಲದೆ ಬಣ್ಣದ ಚೌಕದಲ್ಲಿ ಮರ್ಸ್ಬಿಟ್ಟೆ ಅಮ್ಮ. ಅಯ್ಯೋ ಇದು ತುಪ್ಪ ಸಾರಲ್ಲ, ಅಷ್ಟೊಂದು ತುಪ್ಪ ಕುಡಿದ್ರೆ ನನ್ನ ಹೊಟ್ಟೆಗತಿ ಏನಾಗ್ಬೇಕು? ಇಲ್ಲಡಿ ಇಲ್ಲೆಲ್ಲ ತುಪ್ಪ ಬಿಡಿಸೋದ್ ಬೇಡ್ಬೆ. ಏನಪ್ಪ ಸಿರಿಗೆರೆ ಜಮೀನ್ದಾರರು ಬಂದಿದ್ರು, ಅವ್ರ ಮಗಳು ಕುಂಭದನ್ನ ನಿನಗೆ ಕೊಡ್ಬೇಕು ಅಂತ ಕೇಳ್ಕೊಂಡು ಬಂದಿದ್ರಪ್ಪ. ಅನುಕೂಲವಂತರು, ಸ್ಥಿತಿವಂತರು, ಒಬ್ಳೇ ಒಬ್ಳು ಮಗಳು, ಬೇಕಾದಷ್ಟು ಆಸ್ತಿ ಇದೆ, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ. ಅಪ್ಪ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ, ಗುಣ ಬಹಳ ಮುಖ್ಯ. ಅದಕ್ಕೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ಬಡವ್ರ ಮನೆ ಹೆಣ್ಣಾಗಿದ್ರು ಪರವಾಗಿಲ್ಲ. ನೀನ್ ಹೇಳೋದೇನೋ ನಿಜ, ಆದ್ರೆ ಅಂತ ಹುಡುಗಿ ಸಿಗ್ಬೇಕಲ್ಲಪ್ಪ. ಅಮ್ಮ ಅವತ್ತು ಸುಬ್ಬಣ್ಣವ್ರ ಮನೆ ಮದ್ವೆನಲ್ಲಿ ಒಂದು ಹುಡುಗಿ ಪಾದರಸತ್ತರ ಓಡಾಡ್ತಾ ಇತ್ತಲ್ಲ. ಓ ಮೀನಾಕ್ಷಿನ ನೋಡಿದ್ಯಾ? ಅಮ್ಮನಗಳ ಹೆಸರು ಕೂಡ ಗೊತ್ತು, ನನಗ್ ಗೊತ್ತಿಲ್ಲ. ಪರವಾಗಿಲ್ವೇ, ಎಲೆ ತುಂಬಾ ತುಪ್ಪ ಸುರಿದು ಬಿಟ್ಟು ನನ್ ಮಗನ ಮನಸ್ಸು ಕದ್ ಬಿಟ್ಟಿದ್ದಾಳೆ. ನಾನು ಮೊದಲಿಂದಲೂ ಗಮನಿಸ್ತಾನೆ ಇದ್ದೀನಿ. ಹೌದಾ? ಗೋಪಾಲಯ್ಯ ಗೋಪಾಲಯ್ಯ, ಅಂತೂ ನಮ್ ವಿಶ್ವ ಮದ್ವೆಗೆ ಒಪ್ಪುಟ್ನಲ್ಲೇ. ಹೌದು ಅಂದ್ರೆ ದೇವ್ರು ದೊಡ್ಡವನು. ಅಲ್ಲಕ್ಕ ಮದುವೆ ಬಂದ್ ನಿನ್ ಮಗಳು ಮೀನಾಕ್ಷಿ ಇಂತ ಕೆಲಸ ಮಾಡೋದು? ನಾನೇನ್ ಮಾಡ್ದೆ ಮಾವ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾನೇನ್ ಮಾಡ್ದೆ ಮಾವ ಅಂತ ಕೇಳ್ತೀಯಾ? ಅಲ್ಲಕ್ಕ ಆ ಸಿಂಹಾದ್ರಿ ಜೋಡಿದಾರ್ ವಿಶ್ವನಾಥ್ ಬಂದಿದ್ರಲ್ಲ, ಅವರು ಇವಳನ್ನ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಮದ್ವೆಗೆ ಬರೋಲ್ಲ ಬರೋಲ್ಲ ಅಂತ ಬಡ್ಕೊಂಡೆ, ನೀನೇ ಬಲವಂತ ಮಾಡಿ ನನ್ ಕರ್ಕೊಂಡು ಹೋದೆ. ಈಗ ಬಂದಿದ್ದಾಯ್ತಲ್ಲ ಅನ್ಭವಿಸು, ಅವರು ನಿನ್ ಮಗಳ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಕಳ್ಸಿದ್ದಾರೆ. ಏನ್ ಶಿಕ್ಷೆನಪ್ಪ? ಅವ್ರ ಮನೇಲಿ ಸೆರೆ ಹಾಕ್ತಾರಂತೆ. ನಿಮ್ ಅಕ್ಕನಿಗೆ ಹೇಳಿ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಮ್ ಹುಡುಗಿಗೆ ತಾಲಿ ಕಟ್ಸಿ ಎಳ್ಕೊಂಡು ಹೋಗ್ತೀವಿ ಎಂದ್ರು. ನೀ ಹೇಳ್ತಾ ಇರೋದೆಲ್ಲ ನಿಜವೇನಪ್ಪ? ಇದೆಲ್ಲ ನಿಜ ಅಕ್ಕ, ಬೆಳಿಗ್ಗೆ ತಾನೆ ಅವ್ರ ಗುಮಾಸ್ತ ಗೋಪಾಲಯ್ಯ ಬಂದು ಹೇಳಿದ್ರು. ಕಳ್ಳಿ, ಈಗ ನೀನ್ ಓಡೋಗೋದಕ್ ಬಿಡ್ತೀನಾ? ಅಲ್ಲ ಎಂತಡಿ ನಮ್ಮ, ನೀನು ಮದುವೆ ಮನೇಲಿ ಓಡಾಡೋ ನೆವ ಇಟ್ಕೊಂಡು ಎಂತ ಹುಡುಗನ ಮನಸ್ಸು ಕದ್ ಬಿಟ್ಟಿಯಮ್ಮ. ವಿಶ್ವನಾಥ ಕಲಿಯುಗದ ಕುಬೇರ. ಅಕ್ಕ ಅವತ್ ನೀನೇನ್ ಹೇಳಿದ್ದೆ, ನಮ್ ಮೀನಾಕ್ಷಿ ಗಂಡು ನೋಡು ಯಾರು ಮದುವೆ ಮಾಡ್ತಾರೆ ಅಂತಲ್ಲ, ಈಗ ನೋಡು ಬ್ರಹ್ಮ ಹೇಗ್ ಏರ್ಪಾಟ್ ಮಾಡಿದಾನೆ. ಇದೆಲ್ಲ ನಮ್ ಮೀನಾಕ್ಷಿ ಅದೃಷ್ಟ. ಮೀನಾಕ್ಷಿ ನಿಮ್ ಅಣ್ಣ ತೋಟದಲ್ಲಿ ಇರ್ಬೇಕು, ಮೊದ್ಲು ಹೋಗಿ ವಿಷಯ ತಿಳಿಸಮ್ಮ ಅವನಿಗೆ. ಹೋಗು ಹೋಗು. ಹಾ
ನನ್ನವಳು ನನ್ನೆದೆಯ ಒನ್ನಾಡನಾಳುವಳು ಬೆಳಗು ಎನ್ನೆಯ ಚೆನ್ನೇ ನನ್ನ ಮಡದಿ ನನ್ನವಳು ನನ್ನೆದೆಯ ಒನ್ನಾಡನಾಳುವಳು ಬೆಳಗು ಎನ್ನೆಯ ಚೆನ್ನೇ ನನ್ನ ಮಡದಿ. ಏ ನಾಗ, ಇವತ್ತೆಲ್ರಿಗೂ ಬಿಟ್ಟಿ ಕೊಡೋ, ಕುಡೀರಿ. ಬಿಟ್ಟಿನ? ಹೌದು, ಇವತ್ತು ನಮ್ಮ ಅಂಗಡಿ ಪ್ರಾರಂಭೋತ್ಸವ ಕಣ, ಎಲ್ರು ಕುಡಿದು ಮಜಾ ಮಾಡ್ಲಿ. ಕೊಡೋ ಕೊಡಿ. ಯಾವನಯ್ಯ, ಯಾವನಯ್ಯ ಈ ಅಂಗಡಿ ಯಜಮಾನ? ಯಾಕೆ ಈ ಸುತ್ತಮುತ್ತಲ ಹತ್ತು ಹಳ್ಳಿನಲ್ಲಿ ಎಲ್ಲಿಯೂ ಸೇಂದಿ ಅಂಗಡಿ ತೆಗಿಕೂಡ್ದು ಅಂತ ನಾವೊಂದು ಕಾನೂನು ಮಾಡ್ಕೊಂಡಿದ್ದೀವಿ ಗೊತ್ತಾ? ನೀವ್ಯಾರ್ರೀ ಕಾನೂನು ಮಾಡೋದಿಕ್ಕೆ? ನೀವೇನ್ ಸರ್ಕಾರನ? ಇಲ್ಲಿ ನಮ್ಮದೇ ಸರ್ಕಾರ, ಪ್ರಜಾ ಸರ್ಕಾರ. ಈ ಸರಹದ್ನಲ್ಲಿ ಜೂಜನ ಕಟ್ಟೆ ಹೆಣ್ಣದಂಗಡಿ ಯಾವುದಕ್ಕೂ ಅವಕಾಶ ಇಲ್ಲ. ನಮ್ಮ ಜನರ ಕ್ಷೇಮಕ್ಕೋಸ್ಕರ ನಾವು ಮಾಡ್ಕೊಂಡ್ರ ತೀರ್ಮಾನ ಇದು. ಇಲ್ಲಿ ಯಾವುದೇ ಜಗಳ ನಡೀಲಿ, ಕದನ ಆಗಲಿ, ಇಲ್ಲಿ ಪೊಲೀಸ್ನವ್ರು ಬರೋ ಹಾಗಿಲ್ಲ, ಕೋರ್ಟ್ ಹೋಗೋ ಹಾಗಿಲ್ಲ, ನಾವೇ ತೀರ್ಮಾನ ಮಾಡ್ಕೋತೀವಿ. ಇಲ್ಲಿ ಸೇಂದಿ ಮಾರೋದಕ್ಕೆ ಸರ್ಕಾರಕ್ಕೆ ಹಣ ಕೊಟ್ಟು ಲೈಸೆನ್ಸ್ ತಗೊಂಡಿದ್ದೀವಿ. ಈ ಹತ್ತು ಹಳ್ಳಿನ ದೇಶಕ್ಕೆ ಮಾದರಿಯಾಗಿಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇರೋವಾಗ ನೀವಿಲ್ಲಿ ಬಂದು ಈ ಗೂಂಡಾಗಳನ್ನಿಟ್ಟು ಈ ಅನಿಷ್ಟದ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲಿ ಒಂದಲ್ಲ ಇಪ್ಪತ್ತು ಅಂಗಡಿ ಇಡುವಷ್ಟು ತಾಕತ್ತಿದೆ ನಮಗೆ. ಅದನ್ನ ತಡೆಯೋ ಶಕ್ತಿ ಯಾವರಿಗಿದೆ ನೋಡೇ ಬಿಡೋಣ. ನರವಿಲ್ಲದ ನಾಲ್ಗೆನ ಉದ್ದ ಚಾಚಬೇಡಿ, ಮರ್ಯಾದೆಯಾಗಿ ಮಾತಾಡೋದನ್ನ ಕಲೀರಿ. ನಿನಗೇನೋ ಮರ್ಯಾದೆ ಕೊಡೋದು, ನಮ್ಮ ಜನ, ನಮ್ಮ ಹಣ, ನಮ್ಮ ಅಂಗಡಿ. ನೀನೇನ್ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ? ನನ್ ಗಂಡ ಕುಡಿಯಕ್ ಶುರು ಮಾಡಿದ್ರೆ ಅಟ್ಟಿಯಾಗೆ ಇಟ್ಟು ಕೂಡ ಗತಿ ಇರ್ತೀನಿಲ್ಲ, ಮಕ್ಕಳೆಲ್ಲ ಮಣ್ಣು ಪಾಲಾಗ್ತಿದ್ವು. ಹೇಳಿ, ಈ ಎಂಡದಂಡಿ ಮುಚ್ಚಿ ನಮ್ಗೆಲ್ಲ ಮರ್ಯಾದೆ ಕಾಪಾಡಿದ ನೋಡಿಯ. ಹೀಗೆಲ್ಲ ನಡೆಯೋದಿಲ್ಲ, ಧೈರ್ಯವಾಗಿ. ನೀವು ನಂಬಾಗದ್ ದೇವ್ರು. ಧೈರ್ಯವಾಗಿ ಹೇಳಿ ಹೇಳಿ. ಜವರಯ್ಯ, ದಣಿ ಗೋಪಾಲ್ಯನವರು ಹೇಳಿ, ಆ ಹೆಂಡದವ್ರಿಗೆ ಅದೇನ್ ನಷ್ಟ ಆಗಿದೆಯೋ ಅದನ್ನ ಕೊಡಿಸ್ಬಿಡಿ. ಆಯ್ತು ದಣಿ. ಏನ್ರಪ್ಪ ಎಲ್ಲ ಸ್ಕೂಲ್ ಹೋಗ್ತಾ ಇದ್ರೇನ್ರೀ? ದಿನ ಇದೇ ದಾರಿನಲ್ಲಿ ಹೋಗ್ತಾ ಇದ್ದೀರಾ? ಈ ಕಾಡು ದಾರಿನಲ್ಲಿ ತುಂಬಾ ದೂರ ಅಲ್ಲ ಅದು? ಯಾಕೆ ನಮ್ಮ ಹಳ್ಳಿನಲ್ಲೇ ಒಂದು ಸ್ಕೂಲ್ ಕಟ್ಸ್ಬಿಡ್ಬಾರ್ದು? ಹೌದಲ್ವಾ? ಓಹ್ ನೀನಾ? ಅಂತೂ ನೀನ್ ಹೇಳ್ದಾಗ ನಮ್ಮ ಹಳ್ಳಿ ಒಂದು ಸ್ಕೂಲ್ ಕಟ್ಸ್ಬಿಟ್ಟೆ, ಸಂತೋಷನಾ? ತುಂಬಾ ಸಂತೋಷ ಸರ್. ತಗೋ. ಯಾರಪ್ಪ? ಅಪ್ಪ ಜೋಯ್ಸ್ ಮಗ ಪುಟ್ಟ ಜೋಯ್ಸ್ ಅಂತ. ವೃತ್ತಿ ಪೌರೋಹಿತ್ಯ, ಮನೇಲಿ ತುಂಬಾ ಕಷ್ಟ ತಾಯಿ, ದರಿದ್ರ ಕಿತ್ಕೊಂತಿತ್ತ ಇದೆ. ಮೂರ್ ದಿವಸ ಆಯ್ತು ತಾಯಿ ಊಟ ಮಾಡಿ. ಈ ಹಳ್ಳಿನಲ್ಲಿ ಯಾರನ್ ಕೇಳಿದ್ರು ರಾಯರೇಸ್ರೆ ಹೇಳಿದ್ರು ದೇವ್ರಂತವ್ರು ಹೋಗ್ ಕೈ ಮುಗಿ ಕೈ ಹಿಡಿತಾರೆ ಅಂತಂದ್ರು. ನಿಮ್ಮ ಆಶ್ರಯದಲ್ಲಿ ಬದುಕೋಕ್ ಅವಕಾಶ ಮಾಡ್ಕೊಡಿ ತಾಯಿ. ಒಳಗ್ ಬನ್ನಿ. ಯಾರೀತ? ಪುಟ್ಟ ಜೋಯ್ಸ ಅಂತ, ಮನೆಯಲ್ಲಿ ತುಂಬಾ ಕಷ್ಟ ಅಂತೆ, ಆಶ್ರಯ ಕೊಡಿ ಅಂತ ಬಂದ್ರು. ದೇವ್ರ ಪೂಜೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಇಲ್ಲೇ ಇರ್ಲಿ ಅಂತ ಯೋಚನೆ ಮಾಡಿ ಇರಿ ಅಂದೆ. ನೀವೇನಂತೀರಾ? ಮನೆ ಯಜಮಾನಿಗಿತ್ತಿ ನೀನು, ನನ್ ಕೇಳೋದೇನಿದೆ ನೀನ್ ಹೇಳದ್ಮೇಲೆ ಮುಗಿದ ಹೋಯ್ತು. ಏ ನಿಮ್ ಉಪಕಾರನ ಮೂರು ಜನ್ಮ ಆದ್ರೂ ಮರ್ಯಾದಿಲ್ಲ, ನಿಮ್ಮ ಪಾದರಕ್ಷೆಗೆ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ. ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ ಹೇಳಿ ಹೇಳಿ. ಶುಕ್ಲಾಂ ಭರದ್ರಂ ವಿಷ್ಣುಂ ಚತುರ್ಭಜಂ ಪ್ರಸನ್ನವಾದ ನಮ್ ಧ್ಯಾಯೇ ಸರ್ವ ವಿಜ್ಞೋ ಪ್ರಶಾಂತ ಹೇ ಆ ಮಕಟಕಡ ಸ್ವಾಹ, ಈ ಕಡೆ ಕಡೆಗ ಸ್ವಾಹ, ಟಕ ಟಕಡ ಸ್ವಾಹ, ಓಂ ಊ ಸ್ವಾಹ 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 ಊ ಸ್ವಾಹ, ಮಲ್ಲಿಗೆ ಸ್ವಾಹ, ಅರ್ಶನ ಸ್ವಾಹ, ತೀರ್ಥ ಸ್ವಾಹ, ಓ ಮಕಡಕಡ ಸ್ವಾಹ, ಓ ಸ್ವಾಹ ಸ್ವಾಹ, ಅಕ್ಕಿ ಸ್ವಾಹ, ಕುಂಕುಮ ಸ್ವಾಹ, ಅಕ್ಕಿ ಸ್ವಾಹ, ಓ ಸ್ವಾಹ, ತೆಂಗಿನಕಾಯಿ ಸ್ವಾಹ, ತೀರ್ಥ ಸ್ವಾಹ 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 ಸ್ವಾಹ, ಅಕ್ಕಿ ಸ್ವಾಹ 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 ಸ್ವಾಹ.
ರಾಯ್ರೆ. ಏನಪ್ಪ ನಾರಾಯಣ? ತಾವು ತಪ್ಪು ತಿಳ್ಕೊಳ್ದಿದ್ರೆ ನಾನೊಂದು ಮಾತು ಹೇಳ್ತೀನಿ. ಏನು? ಈ ಜೋಯಿಸ್ ಮೇಲೆ ನನ್ಗೆ ಯಾಕೋ ಅನುಮಾನ. ಅವನ ನಡೆ ನುಡಿ ಮಾತು ಕತಿ ಒಂದೂ ಸರಿಯಾಗಿಲ್ಲ. ಜೋಯಿಸ ಅಂತಾನೆ, ಅವನ ಮಂತ್ರ ಹೇಳೋದಕ್ಕೆ ಸರಿಯಾಗಿ ಬರೋಲ್ಲ. ನಿನಗ್ ಮಂತ್ರ ಹೇಳಕ್ ಬರುತ್ತೋ? ಇಲ್ಲ. ಮತ್ತೆ ಆತ ಹೇಳೋ ಮಂತ್ರ ಸರಿಯೋ ತಪ್ಪು ನಿನಗೆ ಹೇಗಪ್ಪ ಗೊತ್ತಾಗತ್ತೆ? ಹೋಗೋ ಕೆಲಸ ನೋಡೋಗು. ಸರಿ. ಇವನ್ ಬಾಯಿ ಬಿದ್ದೋಗನಮ್ಮ, ಇವನ್ ಕಾಲ್ ಬಿದ್ದೋಗನಮ್ಮ. ಇದ ನಡುವಿಟ್ಕೊಂಡು ಹಣ ಕೊಡ್ತೀರಾ? ಓ ಕೊಡ್ತೀವಿ ಕೊಡ್ತೀವಿ ಆಚಾರ್ಯ. ಇದನ್ನ ಹೊರ ಹಚ್ಚಿ ನೋಡಿ. ನಿಮ್ದಕ್ಕೆ ನಾವು ಹಣ ಕೊಡ್ತೀವಿ. ನಿಮ್ದಕ್ಕೆ ಎಷ್ಟು ದೊಣ ಬೇಕು? 200 ರೂಪಾಯಿ ಕೊಡಿ ಸಾಕು. 200 ಸಾಕಾ? ಸಾಕು ಸಾಕು. ಕೊಡ್ತೀವಿ ಕೊಡ್ತೀವಿ. ಏನು ಚಿನ್ನ ಇದು? ಎಲ್ಲಿ ಸಿಕ್ತು? ಎಲ್ಲಿ ಸಿಕ್ತು ಅಂತಂದ್ರೆ ನಮ್ಮನೆದು, ಪುರಾತನ ಕಾಲದ್ದು. ಆಗ್ಲಿಂದ ಪೂಜೆ ಮಾಡ್ಕೊಂಡ್ ಬಂದಿದೀವಿ. ನಿಮ್ದಕ್ಕೆ ಸಚ್ಚ ಹೇಳ್ತಾರ ತಾನೆ, ಇದು ನಿಮ್ದು ತಾನೆ? ನಾನೇನ್ ಕಳ್ಳನ ಮಗ ಅಂತ ತಿಳ್ಕೊಂಡ್ಬಿಟ್ಟ? ಯಾರತ್ರ ಮಾತಾಡ್ತೇನೆ ಅಂತ ಗೊತ್ತಾ? ಪುಟ್ಟ ಜೋಯಿಸನ ಹತ್ರ. ಏನೋ ಕಷ್ಟಕಾಲ, ಹಣ ಬೇಕು ಅಂತ ಬಂದ್ರೆ ನಾಗಪ್ಪ ಬೇಡದಿದ್ರೆ ವಾಪಸ್ ಕೊಡು. ನೀನ್ ಅಲ್ದಿದ್ರು ನಿಮ್ಮ ಅಪ್ಪ ತಗೊಳ್ತಾನೆ. ಹೋಗಲೆ ಭಯ. ನಿಮ್ದಕ್ಕೆ ಭಾರಿ ಗುಸ್ಸಾ ಮಾಡ್ಕೋತಾರೆ, ನಮ್ದಕ್ಕೆ ಹಣ ಕೊಡ್ತಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಂಗ್ ಬಾ ದಾರಿಗೆ. ತರ್ಲೆ, ಇದು ನಿಮ್ದು ಮನೆದಾ? ಓ ಕಣಯ್ಯ, ನಮ್ಮನೆದು. ಜೋಡಿದಾರ್ ಮನೆ ನಿಮ್ ಮನೆನಾ? ಅಯ್ಯೋ, ನಿನ್ ಹಣನೇ ಬೇಡ, ವಾಪಸ್ ಪಡೆಯ. ನೋಡು, ಈಗ ನಿಮ್ದು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ನಿಮ್ದು ಅಪ್ಪನ ಮನೆಗೆ. ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬೇಕಾದ್ರೆ ಹೊಡಿರಿ ಬಡಿರಿ, ನನ್ನನ್ನ ಸಾಯಿಸ್ಬಿಡಿ ಯಜಮಾನ್ರೆ. ಹೇಳು ಹೇಳು, ಎದ್ದೇಳು ಎದ್ದೇಳು. ತಗೋ ಇದನ್ನ, ತಗೋ ಇದನ್ನ, ಇದನ್ನ ತಗೊಂಡು ಹೋಗಿ ನ್ಯಾಯವಾಗಿ ಜೀವನ ಮಾಡು, ಎಲ್ಲಾದ್ರೂ ಬದುಕು. ಆದ್ರೆ ಈ ಊರಲ್ಲಿ ಮಾತ್ರ ಇರ್ಬೇಡ. ನಾನು ಸುಮ್ಮನೆ ಇದ್ರೂ ನಮ್ಮೂರಿನ ಜನ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇರ್ಲಿ ಇರ್ಲಿ ಇರ್ಲಿ, ಹೋಗಿದ್ದ. ಇವರು ನೋಡಿದ್ರೆ ದರೋಡೆಕೋರ ತರ ಕಾಣಿಸ್ತಾ ಇದ್ದಾರೆ. ನನ್ಗೇನು ಭಯ ಆಗ್ತಾ ಇದೆ. ಎಲ್ಲೋ ಎಡಮದ್ಲಲ್ಲಿ ಎದ್ದು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ವಿಶ್ವ, ಅಯ್ಯೋ ಅಮ್ಮ 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 ಅಮ್ಮ, ನಾನಮ್ಮ ಪ್ರಕಾಶ. ಪ್ರಕಾಶ ಅಜಯ್, ನಾನ ಅಜಯ್ ಪ್ರತಾಪ. ನಾನಪ್ಪ ನರಹರಿ. ಲೇ, ಇದೇನ್ರೋ ನಿಮ್ ಅವತಾರ, ಇದೇನ್ರೋ ತಮಾಷೆ. ನಮ್ ಪರೀಕ್ಷೆ ಮುಗಿತಲ್ಲ, ನಿಮ್ಮನ್ ಪರೀಕ್ಷೆ ಮಾಡೋಣ ಅಂತ ಬಂದ್ವಿ. ಮಾಡಿ ಮಾಡಿ, ನಿಮ್ ಪರೀಕ್ಷೆಗೆಲ್ಲ ನಾವೇ ಕಾರಣ ಅನ್ನೋದನ್ನ ಮರಿಬೇಡಿ. ಪ್ರತಾಪ, ಪ್ರಕಾಶ, ನರಹರಿ, ಊಟಕ್ ಬಂದ್ರೋ? ಏನ್ರೋ ಇದು, ಮನೆ ಒಳಗೆ ಕಾಲಿಡ್ತಿದ್ ಹಾಗೆ ಕೂಗಾಡ್ತಿದ್ದೀರಲ್ರೋ? ರಸ್ತೆಯಿಂದ ಹೀಗೆ ಕೂಗಾಡ್ತಾ ಬರ್ತಾ ಇದ್ದಾರೆ. ಅಜ್ಜಿ, ಇವತ್ ನಿನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ಲೇಬೇಕು. ಬಾಬಾ ಬಾಬಾ. ನಿಮ್ ತಾತ ಹೋದ್ಮೇಲೆ ನಾನ್ ಕುರ್ಚಿ ಮೇಲೆ ಕೂತ್ಕೊಂಡು ಊಟ ಮಾಡಿದ್ದೇ ಇಲ್ಲ. ಅಜ್ಜಿ, ಇನ್ಮೇಲೆ ನಮ್ಗೋಸ್ಕರ ನೀವು ಕೂತ್ಕೊಳ್ಳೇಬೇಕು. ಬೇಡಪ್ಪ, ನೀನ್ ಬರ್ತೀಯ ಅಲ್ವಾ? ನಾವೇ ಅಯ್ಯೋ, ನೀವ್ ಆ ಕೆಲಸ ಮಾಡಿದ್ರು ಮಾಡ್ತೀನಿ. ಯಾಕ ಅಮ್ಮನ ಗೋಳ ಹಾಕೋತಾ ಇದ್ರ? ಬನ್ರೋ, ಕೂತ್ಕೊಳ್ಳಿ, ಬನ್ರೋ, ಊಟ ಮಾಡ್ರೋ. ಬನ್ನಿಪ್ಪ. ಅಪ್ಪ, ನಾನ್ ಹೇಳ್ತಿದ್ನಲ್ಲ ಮೆಡಿಕಲ್ ಕಾಲೇಜ್ಗೆ ಫಸ್ಟ್ ಬರ್ತೀನಿ ಅಂತ. ನಮ್ ಫ್ರೆಂಡ್ಸ್ ಹೇಳ್ತಾರೆ ಯೂನಿವರ್ಸಿಟಿಲ್ಲ ನಾ ಫಸ್ಟ್ ರ್ಯಾಂಕ್ ತಗೋತೀನಿ ಅಂತ. ನಾನ್ ರ್ಯಾಂಕ್ ತಗೊಂಡ್ರೆ ನಂಗೊಂದ್ ಕಾರ್ಡ್ ತೆಕ್ಕೊಡ್ತೀರಾ? ನೀನ್ ಒಬ್ನೇ ಅಲ್ಲ ಅಪ್ಪ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ ನಾನೇ ಬೆಸ್ಟ್ ಸ್ಟೂಡೆಂಟ್. ಹೌದಾ ರಾಜ? ಹಾಗಾದ್ರೆ ನಿಮ್ಮಪ್ಪ ನಿನ್ಗೆ ಏರೋಪ್ಲೇನೇ ತೆಕ್ಕೊಡ್ತಾನೆ. ಇವ್ರಿಬ್ರದು ಆಯ್ತು, ನಿಂದೇನಪ್ಪ? ಅಮ್ಮ, ನಾನ್ ಇವ್ರಗಳ ತರ ನನ್ ವಿಷಯ ತಮಟೆ ಹೊಡ್ಕೊಳಲ್ಲ. ನಾನೇನೇ ಆದ್ರೂ ಮಾಡ್ ತೋರ್ಸೋನು. ನೀನ್ ಜಾಣ ಕಣಪ್ಪ, ಆಡೋನ್ಗಿಂತ ಮಾಡೋನೇ ಮೇಲು. ಯಾರ್ ಮೇಲೋ ಯಾರ್ ಕೀಳೋ, ಒಟ್ನಲ್ಲಿ ನಮ್ ಪ್ರತಾಪ ಬೇಗ ಮೆಡಿಕಲ್ ಮುಗಿಸಿ ಡಾಕ್ಟರ್ ಆಗಿ ಹಳ್ಳಿ ಬಂದ್ಬಿಟ್ರೆ ಸಾಕು. ಅಮ್ಮ,
ಏನಮ್ಮ ಕಾಲೇಜ್ಗೆ ಹೋಗ್ಬರ್ತೀನಮ್ಮ. ಹೋಗ್ಬಾಮ. ಅಪ್ಪ ನಾ ಕಾಲೇಜ್ಗೆ ಹೋಗ್ಬರ್ತೀನಪ್ಪ. ನಳಿನಿ ಬಾಮ್ಮ ಇಲ್ಲಿ ಕೂತ್ಕೋ. ನಿನಗೊಂದು ಗುಡ್ ನ್ಯೂಸ್. ಏನಪ್ಪ? ಆ ಮೋಹನ್ ಡಿಸ್ಟ್ರೀಸ್ ಮಾಲೀಕ ವೆಂಕಟಾಚಲಯ್ಯ ನಿನಗೆ ಗೊತ್ತಲ್ವೇನಮ್ಮ? ಅವನ ಮಗ ಆಕ್ಸ್ಫರ್ಡ್ ನಲ್ಲಿ ಓದ್ತಾ ಇದ್ದಾನೆ, ರಜಾದಲ್ಲಿ ಇಲ್ಲಿಗೆ ಬಂದಿದ್ದಾನೆ. ಅವನು ನಿನ್ನ ನೋಡ್ಬೇಕಂತೆ. ಎಲ್ರು ಒಪ್ಪೋದಾದ್ರೆ ಈ ಮಾರ್ಚಲ್ಲಿ ಮದ್ವೆ ಇಟ್ಕೊಳ್ಳ ಅಂತಿದ್ದೀನಿ. ಮದ್ವೆನಾ? ಹೌದಮ್ಮ. ಯಾರ್ಗಪ್ಪ? ಯಾಕಮ್ಮ ಹೀಗೆ ಕೇಳ್ತೀಯ? ನನಗಿರೋದು ಮಗ ಮಗಳು ಅಂತ ನೀನೊಬ್ಳೆ ತಾನೆ? ನಿನ್ನ ಮದ್ವೆ ಅಲ್ಲದೆ ಬೇರೆಯವ್ರ ಮದ್ವೆ ವಿಷಯ ನಾನು ಯಾಕಮ್ಮ ಯೋಚನೆ ಮಾಡ್ಲಿ? ನಂಗೆ ಈ ಮದ್ವೆ ಬೇಡಪ್ಪ. ಏನಮ್ಮ ಏನಂದೆ? ನಂಗೆ ಈ ಮದ್ವೆ ಬೇಡ ಅಂದೆ ಅಷ್ಟೇ. ಯಾಕಮ್ಮ? ನಾನು ನನ್ನ ಜೊತೆ ಓದ್ತಾ ಇರೋ ಒಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದೀನಿ. ಮದ್ವೆ ಆಗೋದಾದ್ರೆ ಅವರನ್ನೇ ಆಗೋದು ಅಂತ ನಿರ್ಧಾರನೂ ಮಾಡ್ಕೊಂಡಿದ್ದೀನಿ. ಯಾಕ್ರಿ ಯಾಕ್ರಿ ಇಷ್ಟು ಗಾಬರಿಯಿಂದ ಕರಿತಾ ಇದ್ದೀರಾ? ಕೇಳಿದ್ದೇನೆ ನಿನ್ ಮಗಳು ಹೇಳೋದನ್ನ. ಏನ್ರಿ ಅದು? ಇವಳ ಜೊತೆ ಓದ್ತಾ ಇರೋ ಹುಡುಗನ್ನ ಇವಳು ಲವ್ ಮಾಡ್ತಿದ್ದಾಳಂತೆ, ಮದ್ವೆ ಆಗೋದಾದ್ರೆ ಅವನ್ನೇ ಆಗ್ತಾಳಂತೆ. ಹೌದಾ? ನಿಜಾನೇನಮ್ಮ? ಯಾರಮ್ಮ ಅದು? ಹುಡುಗ ಒಳ್ಳೆ ಮಂತಂದು ಅಂತಾನೆ. ತುಂಬಾ ಒಳ್ಳೆಯವ್ರಮ್ಮ, ಓದ್ನಲ್ಲಿ ನಮ್ ಕಾಲೇಜ್ಗೆ ಫಸ್ಟ್ ಅಮ್ಮ. ನೀವು ಹೂ ಅನ್ನೋದಾದ್ರೆ ನಾನು ಇವತ್ತೇ ಕರ್ಕೊಂಡ್ ಬರ್ತೀನಿ, ನೀವೇ ನೋಡಿ, ಆಮೇಲೆ ನನ್ನ ನಿರ್ಧಾರ ಸರಿ ಅಂತ ನೀವೇ ಹೇಳ್ತೀರಾ? ಆಲ್ ರೈಟ್, ಇವತ್ತು ಸಂಜೆನೆ ಅವನನ್ನ ಕರ್ಕೊಂಡ್ ಬಾ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ. ಕೂತ್ಕೋ ಬಂದ್ಬಿಟ್ಟೆ. ಓಕೆ ಅಪ್ಪ. ಅಪ್ಪ ಇವ್ರೇ ನಾ ಹೇಳದ್ನಲ್ಲ ಪ್ರತಾಪ್ ಅಂತ. ಹಲೋ. ಇವ್ರು ನಮ್ ತಂದೆ, ಇವ್ರು ನಮ್ ತಾಯಿ. ನಮಸ್ಕಾರ. ಕೂತ್ಕೋ. ಥ್ಯಾಂಕ್ ಯು. ನನ್ ಮಗಳು ಹೇಳ್ತಾ ಇದ್ಲು ನೀನ್ ಕಾಲೇಜಲ್ಲಿ ಫಸ್ಟ್ ಅಂತೆ. ಹೌದು ಸರ್. ಯಾವ ಸಬ್ಜೆಕ್ಟ್ ನಲ್ಲಿ ಸ್ಪೆಷಲೈಸ್ ಮಾಡಬೇಕು ಅಂತಿದ್ಯಾ? ಅದ್ರ ವಿಷಯ ಯೋಚನೆ ಮಾಡಿಲ್ಲ. ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಮೊದ್ಲೇ ಯೋಚನೆ ಮಾಡಬೇಕು. ಬೈ ದ ವೈ, ನಿಮ್ ತಂದೆ ಯಾರು? ವಿಶ್ವನಾಥಯ್ಯ ಅಂತ, ಸಿಂಹಾದ್ರಿ ಜೋಡಿದಾರರು. ವಿಶ್ವನಾಥಯ್ಯ ಜೋಡಿದಾರ? ಯಾರು? ಯಾರವನು ಸಿಂಹಾದ್ರಿ ವಿಶ್ವನಾಥ? ಒಳ್ಳೆ ರೋಷ ಬಂದು ಹುಲಿ ನುಗ್ಗಂಗ್ ನುಗ್ಗಿ ಎಲ್ಲಾನು ಒದ್ದು ಬಡದು ಚಚ್ಚಾಕ್ಬಿಟ್ಟ. ಸಿಂಹಾದ್ರಿ ಸುತ್ತಮುತ್ತ ಇರೋ ಹತ್ತು ಹಳ್ಳಿಲಿ ಯಾವನಾದ್ರೂ ಸೇಂದೆ ಅಂಗಡಿ ಇಟ್ರೆ ಅವನ್ನ ಇಲ್ಲ ಅನ್ನಿಸ್ಬಿಡ್ತೀನಿ ಇಂದ. ಜೋಡಿದಾರ್ ವಿಶ್ವನಾಥಯ್ಯನವ್ರ ಮಗನ ನೀನು? ಎಂತ ಭಾಗ್ಯನಯ್ಯ ನೀನ್ ಸಿಕ್ಕಿದ್ದು. ನಮ್ ತಂದೆ ನಿಮಗ್ ಗೊತ್ತಾ ಸರ್? ಅಂತ ಪುಣ್ಯಾತ್ಮ ಯಾರಿಗೂ ಗೊತ್ತಿಲ್ಲ. ಜೋಡಿದಾರ್ ವಿಶ್ವನಾಥಯ್ಯನವ್ರ ಮಗ ನನ್ನ ನಳಿ ಆಗ್ತಾನೆ ಅಂದ್ರೆ ಅದಕ್ಕಿಂತಲೂ ಅದೃಷ್ಟ ಬೇರೆ ಏನಿದೆ? ನಳಿನಿ, ಏನೇ ಆದ್ರೂ ಇವನು ಬಿಡ್ಬೇಡ. ಯು ರಿಯಲಿ ಆರ್ ಮೆಟ್ ಫಾರ್ ಈಚ್ ಅದರ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಕಮ್ ಪ್ರತಾಪ್, ವಿಲ್ ಹ್ಯಾವ್ ಸಮಥಿಂಗ್. ಎಕ್ಸ್ಕ್ಯೂಸ್ ಮೀ ಸರ್. ಗೋ ಹೆಡ್. ರೀ, ನಿಮ್ ತಲೆಗೆಲೆ ಏನಾದ್ರು ಕೆಟ್ಟಿದ್ಯಾ? ಯಾಕೆ, ಏನಾಯ್ತು? ಅವನು ಯಾರ ಮಗ ಅಂತ ಗೊತ್ತು ತಾನೆ? ಅವನೇ ಹೇಳದ್ನಲ್ಲ, ಸಿಂಹಾದ್ರಿ ಜೋಡಿದಾರ್ ವಿಶ್ವನಾಥಯ್ಯನವ್ರ ಮಗ ಅಂತ. ಆಗ್ತಾನೆ ನೀವು ಲಕ್ಷಾಂತರ ರೂಪಾಯಿ ಚೆಲ್ಲಿ ಸೇಂದಿ ಕಾಂಟ್ರಾಕ್ಟ್ ತಗೊಂಡು ಅಂಗಡಿ ಓಪನ್ ಮಾಡಿದಾಗ ಅವನ್ ಅಲ್ಲಿಗೆ ನುಗ್ಗಿ ಗಲಾಟೆ ಮಾಡಿ ನಮ್ಗೆ ಅವಮಾನ ಮಾಡಿದನಲ್ಲ ಆ ವಿಶ್ವನಾಥ. ಅವನ್ ಮಗನಿಗೆ ನಮ್ ನಳಿನೇನ್ ಕೊಡ್ಬೇಕೇನ್ರಿ? ಅದೇ ಕಣೆ ವ್ಯವಹಾರ ಜಾಣ್ತನ ಅನ್ನೋದು. ಚಿಕ್ಕ ಮೀನ್ ಹಾಕಿ ದೊಡ್ಡ ಮೀನ್ ಹಿಡಿ ಅಂತಾರಲ್ಲ, ಯಾಕೆ ಇನ್ಮೇಲೆ ನೋಡೆ ನನ್ನ ನಾಟನ. ಅವ್ರ ಮಗನೇ ನನಗಸ್ತ್ರ, ಅಗ್ನಿಯಾಸ್ತ್ರ, ವರುಣಾಸ್ತ್ರ, ನಾಗಾಸ್ತ್ರ ಅನ್ನಲ್ವೇನೆ, ಹಾಗೆ ಇವನು ಪುತ್ರಾಸ್ತ್ರ. ಈ ಮಹಾಸ್ತ್ರನ ಅವನ ಮೇಲೆ ಪ್ರಯೋಗ ಮಾಡಿ ವಿಶ್ವನಾಥಯ್ಯನ ಗರ್ವಭಂಗ ಮಾಡಿ ಅವನ ಮೇಲೆ ಸೆಡ್ಸೆ ತೀರಿಸ್ಕೊಂಡು ಅವನೇ ಬಂದ್ ನನ್ನ ಕಾಲು ಹಿಡ್ಕೊಳ್ಳೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ನರಸೀಪುರದ ನರಸಿಂಗ್ ರಾಯ್ನೇ ಅಲ್ಲ. ಗೋಪಾಲಯ್ಯನವ್ರೆ, ಆಸ್ಪತ್ರೆ ಕಟ್ಟಡದ ಕೆಲಸ ಇನ್ನೇನು ಬಾಕಿ ಉಳಿದಿಲ್ವಲ್ಲ? ಯಾವುದು ಉಳಿದಿಲ್ಲ. ಹಾಗೂ ಪ್ರತಾಪ ಬಂದಿದ್ದಾನೆ, ಅವನಿಗೊಂದ್ಸಲ ಕಟ್ಟಡ ತೋರಿಸಿ. ಆಸ್ಪತ್ರೆ ಬೇಕಾದ ಕುರ್ಚಿ, ಮೇಜು, ಬೆಂಚು, ಔಷಧಿಗಳು ಮತ್ತು ಆಪರೇಷನ್ಗೆ ಬೇಕಾದ ಸಲಕರಣೆಗಳು ಅವನ್ ಕೇಳಿ ಇನ್ನೂ ಏನೇನು ಬೇಕು ಅಂತ ಎಲ್ಲ ತರಿಸ್ಕೊಟ್ಬಿಡಿ. ಸರಿ ಯಜಮಾನ್ರೆ. ವಿಶ್ವ, ನಿನ್ನ ಮಗ ಪ್ರತಾಪ್ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಅಪ್ಪ. ಅಪ್ಪ ಏನಪ್ಪ, ಏನೋ ನಿನ್ನ ಮಗ ಬಾಯ್ ಬಾಯ್ ಬಿಡ್ತಾ ಇದ್ದೇನೆ ಕೇಳು. ಏನಪ್ಪ? ಕಾಲೇಜಲ್ಲಿ ನನ್ನ ಜೊತೆ ಓದ್ತಾರಲ್ಲ ಹುಡುಗಿ, ಈ ವರ್ಷ ಅವಳದು MBBS ಪಾಸ್ ಆಯ್ತು. ಅವ್ರ ಮನೆಯವ್ರಿಗೆ ನನ್ ಕಂಡ್ರೆ ತುಂಬಾ ಇಷ್ಟ, ನಳ್ಳಿಗೂ ಅಷ್ಟೇ. ಅದಕ್ಕೆ
ಅವ್ರು ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ಅಯ್ಯೋ ಇಷ್ಟು ಗೊತ್ತಿಲ್ಲ ಅಮ್ಮ, ಮದುವೆ ವಿಷಯ ಮಾತಾಡಕ್ಕೆ ದೊಡ್ಡವ್ರದೊಡ್ಡವ್ರದಾನೆ ಬರಬೇಕು. ಮದುವೆ ವಿಷಯನ? ಯಾರ ಮದುವೆ? ಶುದ್ಧ ಮದ್ದು ಕಣೆ ನೀನು. ಆವತ್ ಮದುವೆ ಮನೆ ಬಂದಿಲ್ವೇ ನಾನು? ನನ್ ಬಟ್ಟೆ ಕಾಫಿ ಚೆಲ್ಲಲ್ವೇ ನೀನು? ನಾನ್ ನಿನ್ ನೋಡಿದೆ, ನೀನ್ ನನ್ ನೋಡಿದೆ, ಅದೇ ನಿನ್ನ ಮಗನು ಅಲ್ಲ. ಅಪ್ಪ, ನರಸಿಂಗ್ ರಾಯ್ ಯಾರು ಅಂತ ನನಗೆ ಗೊತ್ತಿಲ್ಲ, ಹೇಗೋ ನಾಳೆ ಬರ್ತಾರೆ ಅಂತ ಹೇಳಿದೆಲ್ಲ, ಮಾತಾಡೋಣ ಮಾತಾಡೋಣ. ಓಕೆ. ಅಂದಾಗೆ ಆ ಹುಡುಗಿ ಡಾಕ್ಟರ್ ಪಾಸ್ ಮಾಡಿದಾಳೆ ಅಂತಲ್ವೇ ಹೇಳಿದ್ದು? ಹೌದಪ್ಪ. ಕಿಲ್ಲಾಡಿ ಮಗ ಕಣ ನೀನು. ಅಜ್ಜಿ ಪರವಾಗಿಲ್ಲ, ನಮ್ಮ ಹಳ್ಳಿ ಆಸ್ಪತ್ರೆ ಇಬ್ಬರು ಡಾಕ್ಟರ್ಸ್. ನಮಸ್ಕಾರ. ಕೂತ್ಕೊಳ್ಳಿ. ಇವಳು ನನ್ನ ಮಗಳು ನಳಿನಿ ಅಂತ. ನಿಮ್ಮ ಮಗನ ಜೊತೆಲೆ ಪರೀಕ್ಷೆ ಮುಗಿಸಿದಾಳೆ. ನನ್ನ ಮಗಳು ಹೇಳಿದ್ಲು ನಿಮ್ಮ ಮಗನ ತುಂಬಾ ಇಷ್ಟಪಟ್ಟಿದ್ದೀನಿ ಅಂತ. ನಾನು ಬಹಳ ವಿಶಾಲ ಮನೋಭಾವದವನು, ತಥಾಸ್ತು ಅಂದ್ಬಿಟ್ಟೆ. ಇನ್ನು ನಿಮ್ಮೊಪ್ಪಿಗೆನೆ ಬಾಕಿ ಇರೋದು, ಅದಕ್ಕೆ ನಿಮ್ಮನೆ ಸೊಸೆ ಆಗೋಳ್ನ ಕರ್ಕೊಂಡ್ ಬಂದಿದ್ದೀನಿ. ಹುಡುಗರ ಇಷ್ಟ ಏನೇ ಆದ್ರೂ ಸಂಪ್ರದಾಯ ಅಂತ ಒಂದಿದೆಯಲ್ಲ. ಬಹಳ ಸಂತೋಷ. ನಾನು ನಿಮ್ ವಿಷಯ ತುಂಬಾ ಕೇಳ್ಪಟ್ಟಿದ್ದೀನಿ. ಎಲ್ರೂ ಹೇಳ್ತಾರೆ ನೀವು ತುಂಬಾ ಒಳ್ಳೆಯವರು ಅಂತ. ಹಾಗಂತ ನಿಮ್ ಒಳ್ಳೆತನ ನಾನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ವರದಕ್ಷಿಣೆ ಎಷ್ಟ್ ಲಕ್ಷ ಬೇಕಾದ್ರೂ ಕೇಳಿ, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ವರದಕ್ಷಿಣೆ ತಗೊಂಡು ಮಗನ ಮಾರ್ಕೊಳ್ಳೋ ಅಭ್ಯಾಸ ನಮ್ ವಂಶಕ್ಕೆ ಬಂದಿಲ್ಲ. ನಮಗೇನಿದ್ರು ಕೊಟ್ಟ ಅಭ್ಯಾಸ ಇದೆಯೋ ಹೊರತು ತಗೊಂಡ ಅಭ್ಯಾಸ ಇಲ್ಲ. ನಮ್ಮ ಸೊಸೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಹಾಗೆ ಓಡಾಡ್ಕೊಂಡಿರ್ಬೇಕಷ್ಟೇ. ಇಲ್ಲೇ ಇಲ್ಲೇ ನಾನು ಸ್ವಲ್ಪ ಸ್ಪಷ್ಟವಾಗಿ ಮಾತಾಡ್ಬೇಕಾಗಿರೋದು. ನನ್ನ ಮಗಳು ನಿಮ್ಮನೆ ಸೊಸೆ ಆಗಿರ್ತಾಳೆ ಅನ್ನೋದೇನೋ ಸರಿ, ಆದ್ರೆ ಇಲ್ಲೇ ಓಡಾಡ್ಕೊಂಡಿರ್ಬೇಕು ಅನ್ನೋದು ಸ್ವಲ್ಪ ಕಷ್ಟ. ಯಾಕೆ? ನಾನೊಂದು ದೊಡ್ಡ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇಟ್ ವಿಲ್ ಬಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಾಸ್ಪಿಟಲ್ಸ್ ಇನ್ ಇಂಡಿಯಾ. ನನ್ನ ಮಗಳು ನಿಮ್ಮ ಮಗ ಇಬ್ರು ನೋಡ್ಕೋಬೇಕು ಅಂತ ನನ್ನ ಆಸೆ. ಈ ವಿಷಯ ನಿಮ್ಮ ಮಗನಿಗೂ ತಿಳಿಸಿದ್ದೀನಿ. ನೋಡಿ, ನಿಮ್ಮ ಆಸೆ ಹೇಗಿದೆಯೋ ಹಾಗೆ ನನಗೂ ಒಂದು ಆಸೆ ಇದೆ. ನಾನು ಈ ಹಳ್ಳಿಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದ್ದೀನಿ, ಅದನ್ನ ನನ್ನ ಮಗ ನೋಡ್ಕೋಬೇಕು. ಈ ವಿಷಯದಲ್ಲಿ ನೀವು ಸ್ವಲ್ಪ ಮನ್ಸು ಬದಲಾಯಿಸ್ಕೊಂಡ್ರೆ ವಾಸಿ. ಯಾಕೆ ಬದಲಾಯಿಸ್ಕೋಬೇಕು? ಈ ಸುತ್ತಮುತ್ತ 9 ಹಳ್ಳಿಗಳಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ. ನಮ್ಮ ಜನಕ್ಕೆ ಅನುಕೂಲವಾಗ್ಲಿ ಅಂತಾನೆ ನಾನಿದ್ದನ್ನ ಕಟ್ಸಿರೋದು. ನಿಮಗೋಸ್ಕರ ಈಗ ಬೇರೆ ಏರ್ಪಾಡು ಮಾಡ್ಕೊಳಕಾಗುತ್ತೇನು. ನನ್ನ ಮಗನ ಕೈ ಹಿಡಿಯೋಳು ನಮ್ಮನೆಗೆ ಬರಬೇಕು, ಇಲ್ಲಿರಬೇಕು, ಅದೇ ಲಕ್ಷಣ. ಇಂಪಾಸಿಬಲ್. ನನ್ನ ಮಗಳನ್ನ ಈ ಕುಗ್ರಾಮಕ್ಕೆ ಕಳಿಸೋದಕ್ಕೆ ಸುತರಾಮ್ ಇಷ್ಟ ಇಲ್ಲ. ಅವಳು ಪಟ್ಟಣದಲ್ಲಿ ಬೆಳೆದವಳು, ನಾಗರಿಕತೆ ಕಲ್ತವಳು. ನರಸಿಂಗರಾಯರೇ, ಹೆಣ್ಣು ಮಕ್ಕಳು ಎಲ್ಲಿ ಬೆಳೆದ್ರು ಎಲ್ಲಿಗೆ ಬರ್ತಾರೋ ಅಲ್ಲಿಗೆ ಹೊಂದ್ಕೊಂಡು ಬಾಳ್ಬೇಕು, ಅದೇ ಗೌರವ. ಹಾಗಾದ್ರೆ ನನಗೂ ನಿಮಗೂ ವ್ಯವಹಾರ ಸರಿ ಹೋಗಲ್ಲ ಅಂತ ಕಾಣುತ್ತೆ. ಆಗ್ಲಿಲ್ಲ ಅಂದ್ರೆ ಬಿಟ್ಟುಬಿಡಿ. ಅಂದಮೇಲೆ ಈ ಮದ್ವೆ ಸಾಧ್ಯ ಇಲ್ಲ. ಹೆಣ್ಣು ಹೆತ್ತು ನಿಮಗೆ ಇಷ್ಟ ಹಠ ಇರಬೇಕಾದ್ರೆ ಗಂಡು ಮಗನ ತಂದೆರಿ ನಾನು. ಇದೇ ನಿಮ್ ಕಡೆ ಮಾತಾ? ಕಡೆ ಮಾತು ಇದೆ, ಮೊದಲನೇ ಮಾತು ಇದೆ. ನಾವ್ ಯಾವಾಗಲೂ ಒಂದೇ ಮಾತಾಡೋದು. ಬರ್ತೀವಿ ನಡಿ. ಡ್ಯಾಡಿ ಏನಿದೆಲ್ಲ? ಡ್ಯಾಡಿನೂ ಇಲ್ಲ, ಬೋರ್ಡಿನಿಲ್ಲ, ನಡಿ. ಅಪ್ಪ ಅಪ್ಪ, ಏನ್ ಹೇಳಿದ್ರಿ ಅವ್ರಿಗೆ? ಏನ್ ಅವಮಾನ ಮಾಡಿದ್ರಿ? ನಾನೇನು ಅವನ್ಗೆ ಅವಮಾನ ಮಾಡಿದ್ದು? ಆ ಮನುಷ್ಯ ಹೇಳ್ತಾನೆ ಅಡ್ವಾನ್ಸ್ ಆಗಿ ಎಷ್ಟು ವರದಕ್ಷಿಣೆ ಬೇಕಾದ್ರೂ ಬಿಸಾಕ್ತಾನಂತೆ. ನೀನ್ ಈ ಹಳ್ಳಿನ ಬಿಟ್ಟು ಅವ್ರವ್ರ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಅದ್ರಲ್ಲಿ ತಪ್ಪೇನಿದೆ? ಅವರು ಒಂದು ಹಾಸ್ಪಿಟಲ್ ಕಟ್ಟಿಸ್ತಾ ಇದ್ದಾರೆ, ನಾನು ನನ್ನ ಹೆಂಡತಿನ ಅಲ್ಲೇ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ರು, ನಾನು ಓಕೆ ಅಂದೆ. ನೀನ್ ಯಾವನ ಓಕೆ ಅನ್ನೋದಕ್ಕೆ? ನೀನ್ ಹೊಟ್ಟೆಗೆ ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಅಂತ. ನೀನ್ ಎಲ್ಲಿ ಹುಟ್ಟದೆ ಎಲ್ಲಿ ಬೆಳೆದೆ? ಈ ಹಳ್ಳಿಲೇ ತಾನೆ? ಈ ಹಳ್ಳಿನ ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ಯಾ? ಅಪ್ಪ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಮುಚ್ಚ ಬಾಯಿ. ನನ್ನ ಮಗನಾಗಿ ಹುಟ್ಟಿ ರೂಪಾಯಿ ವಿಷಯ ಮಾತಾಡ್ತೀಯ? ಅಲ್ಲಿ ಹೋಗಿ ಜನರ ರಕ್ತ ಹೀರಿ ರಾಕ್ಷಸ ತಂದಿದ್ದ ದುಡ್ಡಿನ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಇಲ್ಲಿದ್ದು 10 ಜನರಿಗೆ ಔಷಧಿ ಕೊಟ್ಟು ಅವರ ಸೇವೆ ಮಾಡಿದ್ರೆ ಅವ್ರನ್ನಿಂದ ಹರಿಸ್ತಾರಲ್ಲ, ಅದು ಕೋಟಿ ಕೋಟಿ ರೂಪಾಯಿಗಿಂತ ಹೆಚ್ಚು ಕಣ. ಅಪ್ಪ, ನಾನು ಆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಿನ್ ತಂದೆಗೆ ಎದುರಾಡೋಷ್ಟು ಧೈರ್ಯ ಬಂತ ನಿನಗೆ? ಇದಕ್ಕೇನ ನಾವು ಇಷ್ಟು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದು ಓದಿಸಿದ್ದು? ಎಲ್ಲಾ ತಂದೆ ತಾಯಿಯವ್ರ ಮಕ್ಕಳನ್ನ ಓದಿಸ್ತಾರೆ, ವಿದ್ಯಾವಂತನ ಮಾಡ್ತಾರೆ, ಅದಕ್ಕೋಸ್ಕರ ಸಾಯೋ ತನಕ ಅವ್ರ ಮೇಲೆ ಅಧಿಕಾರ ಚಲಾಯಿಸೋದೇನು? ಏಯ್, ಅಧಿಕಾರದ ಪ್ರಶ್ನೆ ಅಲ್ವೋ ಮುಟ್ಟಾಳ, ಇದು ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಗೌರವದ ಪ್ರಶ್ನೆ. ಅಪ್ಪ, ಇದು ನನ್ನ ಜೀವನದ ಪ್ರಶ್ನೆ. ನಾನಿನ್ನೂ ಬದುಕಿ ಬಾಳ್ಬೇಕದು. ನನ್ನ ಆಸೆ ಆಕಾಂಕ್ಷೆಗೆ ಯಾರೇ ಅಡ್ಡಿ ಬಂದ್ರು
ನಾನ್ ಸಹಿಸಲ್ಲ. ನೀವ್ ಇಷ್ಟು ಹೇಳದ್ಮೇಲೂ ನಾನೀ ಹಳ್ಳಿಲಿರ್ಬೇಕು ಅಂದ್ರೆ ಅದು ನಿಮ್ ಆಕಾರ ತೋರಿಸುತ್ತೆ. ಏನಂದೆ ಏನಂದೆ ನೀನು? ನನಗ ಅಹಂಕಾರ ಅಂತ್ಯ? ಸಾರ್ಥಕವಾಯ್ತಪ್ಪ, ನಿನ್ನ ಮಗ ಅಂತ ಅಭಿಮಾನದಿಂದ ಬೆಳೆಸಿದ್ದಕ್ಕೆ ಸಾರ್ಥಕವಾಗುತ್ತಿತ್ತು. ನಿನ್ನ ತಂದೆ ತಾಯಿಗಳ ಮೇಲೆ, ನಿನ್ನ ಹಳ್ಳಿ ಮೇಲೆ, ನಿನ್ನ ಮನೆ ಮೇಲೆ ವಿಶ್ವಾಸ ಇಲ್ಲದೆ ಇರೋ ನೀನು ಎಲ್ಲಿ ಹಾಳಾಗಿ ಹೋದ್ರೆ ನನಗೇನಾಗ್ಬೇಕಾಗಿದೆಯೋ? ಹೋಗೋ, ತೊಳು ಹೋಗೋ ಆಚೆ. ಹೋಗ್ತೀನಪ್ಪ ಹೋಗ್ತೀನಿ. ನೀವು ತೊಲಗೋಗೋ ಮೇಲೆ ಇಲ್ಲಿ ಇರಕ್ಕೆ ನಾನ್ ನಾಯಿ ಅಲ್ಲ. ಏ, ನಾಯಿಗಿರೋ ಕೃತಜ್ಞತೆ ವಿಶ್ವಾಸ ನಿನಗೆಲ್ಲೋ ಬರಬೇಕು. ತನ್ನ ತನ್ನ ಮರೆತು ಮರ್ಯಾದೆ ಇಲ್ಲದೆ ಮಾವನ ಮನೆ ಮೂಲಲ್ಲಿ ಬಿದ್ದಿರೋ ನೀನು ಕತ್ತೆ, ಕತ್ತೆಗಿಂತ ಕಡೆ. ಹೋಗೋ ಆಚೆ ಹೋಗೋ. ಅವನ್ ಮನೆ ಬಿಟ್ಟು ಹೊರಟೋಗ್ತಾ ಇದ್ದಾನೆ. ಅಯ್ಯೋ ಪ್ರತಾಪ್, ಪ್ರತಾಪ್ ಬೇಡಗಳು, ನಿಮ್ಮ ಅಪ್ಪ ಅಮ್ಮನ ದೂರ ಮಾಡ್ಕೋಬೇಡ, ಅವ್ರ ಮನಸ್ಸಿಗೆ ನೋವು ಕೊಡ್ಬೇಡ. ಅವ್ರ ಮನಸ್ಸಿಗೆ ನೋವು ಕೊಡ್ಕೊಡುದು ಅಂತ ಸಾಯೋ ತನಕ ನಾನ್ ನೋವು ಅನುಭವಿಸ್ಬೇಕಾ? ಆ ಹುಡುಗಿ ಪ್ರಾಮಿಸ್ ಮಾಡಿದ್ದೀನಿ, ಅವಳು ನೋವು ಕೊಡ್ಬೇಕಾ? ಅವ್ರ ಅಪ್ಪ ಅಮ್ಮ ಕಣ್ಣೀರ್ ಹಾಕೋಕ್ ಮಾಡ್ಬೇಕಾ? ನಾನು ಬೇಡಗಳು ಬಿಡಮ್ಮ. ಪ್ರತಾಪ್, ಪ್ರತಾಪ್, ಪ್ರತಾಪ್ ರೀ, ಅವನು ಹೋಗ್ಬೇಡ ಅಂತ ಹೇಳ್ರಿ ಪ್ರತಾಪ್. ನಿನ್ನ ಸಂಕಟಕ್ಕೆ ಕಾರಣ ಏನು ಅಂತ ನಂಗೆ ಗೊತ್ತಮ್ಮ. ಅದಕ್ಕೋಸ್ಕರ ಹೀಗೆ ಯೋಚನೆ ಮಾಡ್ತಾ ಊಟ ತಿಂಡಿ ಬಿಟ್ಟು ಹೀಗೆ ಸತ್ಯಾಗ್ರಹ ಮಾಡಿ ನಿನ್ನ ಆರೋಗ್ಯ ಯಾಕಮ್ಮ ಕೆಡಿಸ್ಕೋತೀಯ? ಆ ಪ್ರತಾಪನ್ಗೆ ಬುದ್ಧಿ ಇಲ್ಲ, ಮುಟ್ಟಾಳ. ಅವನ ಆ ರೀತಿ ಮಾಡ್ದ ಅಂತ ನಾವು ನಿಮಗೆ ಮೋಸ ಮಾಡ್ತೀವಮ್ಮ. ನಾವು ನಿಮ್ ಜೊತೆಲೇ ಇರ್ತೀವಮ್ಮ. ನಾನು ಅವನ ಬಗ್ಗೆ ಹಾಗೆ ಅನ್ಕೊಂಡಿದ್ದೆ. ಒಳ್ಳವನಾಗಿದ್ದು ನನ್ ಕುದ್ಕೆ ಕೂಯ್ದ್ ಬಿಟ್ನಲ್ಲ. ಅಮ್ಮ ಅಳ್ಬೇಡಮ್ಮ, ನಿನಗಿನ್ನೂ ಇಬ್ರು ಮಕ್ಕಳಿದಾರಮ್ಮ. ನೀನ್ ಸುಮ್ಮನೆ ಇರಮ್ಮ, ನಿನ್ನ ಆಸೆ ಏನಿದ್ರು ನಾವು ನೆರವೇರಿಸ್ತೀವಮ್ಮ. ನಾನು ಎಷ್ಟೇ ಓದಿರೋಳ್ನ ಮದುವೆ ಆದ್ರೂ ಸರಿ, ಅವಳು ಇಲ್ಲಿಗೆ ಬರಬೇಕು. ಈ ಮನೆ ಗೃಹಲಕ್ಷ್ಮಿಯಾಗಿ ನಿನ್ ಸೇವೆ ಮಾಡಿಕೊಂಡು ನಿನ್ ಸೊಸೆಯಾಗಿ ಈ ಮನೆಯಲ್ಲೇ ಇರಬೇಕು. ನಾನು ಕೂಡ ಇದೇ ಪ್ರಮಾಣನೇ ಮಾಡ್ತೀನಮ್ಮ. ಪ್ರಕಾಶ ಅಷ್ಟು ಸಾಕು ಕಟ್ರಪ್ಪ, ಹಾಗೆ ಮಾಡಿ ಅಷ್ಟು ಸಾಕು. ಏನಂದ್ರೆ ಹೊರಗಡೆಯಿಂದ ಹೆಣ್ತಂದ್ರೆ ಅವಳು ಹೊರಗಡೆ ಅವಳಾಗಿರ್ತಾಳೆ ಹೊರತು ನಮ್ಮವಳಾಗಿರಲ್ಲ. ಅದಕ್ಕೆ ನಮ್ ಕಡೆಯಿಂದ ಒಂದು ಹೆಣ್ ತರಬೇಕು ಅಂತ ನನ್ನ ಆಸೆ. ಹೌದು, ಅಂತ ಹೆಣ್ಣು ಯಾವ್ದಿದೆ ನಮ್ಮ ಕಡೆ? ನಮ್ಮ ಅಣ್ಣನ ಮಗಳು ಲಕ್ಷ್ಮಿ, ತುಂಬಾ ಮುದ್ದಾದ ಹುಡುಗಿ ರೀ. ಲಕ್ಷ್ಮಿನ ಸೊಸೆಯಾಗಿ ನಮ್ಮ ಮನೆಗೆ ತಂದ್ಕೊಂಡ್ರೆ ನಮ್ಮವಳಾಗೂ ಇರ್ತಾಳೆ, ಎಲ್ರು ತುಂಬಾ ಪ್ರೀತಿಯಿಂದ ನೋಡ್ಕೋತಾಳೆ. ಲಕ್ಷ್ಮಿನ ಈ ಮನೆಗೆ ತಂದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಏನಂತೀರಾ? ನಾನು ಅನ್ನೋದೇನಿದೆ, ಆ ಹುಡುಗಿ ಮನೆಗೆ ಬಂದ ನನಗೂ ತುಂಬಾ ಸಂತೋಷ. ನಿನ್ನ ಆಸೆ ನೆರವೇರ್ಲಿ ಅಂತ ಭಗವಂತನ ಬೇಡ್ಕೋತೀನಿ. ಯಾಕಿಷ್ಟು ಗಾಬರಿ ಆಗಿದ್ದೀಯಾ? ನನ್ಗೇನೋ ನನ್ಗೇನೋ ಹೆದರಿಕೆ ಆಗ್ತಾ ಇದ್ದ ರೀ. ಹೆದರಿಕೆ ಯಾಕೆ? ನಮ್ ಪ್ರಕಾಶನ್ ಶರ್ಟ್ ಜೋಬ್ನಿಂದ ಈ ಫೋಟೋ ಸಿಗ್ತೀರಿ. ಇಷ್ಟೇನಾ? ಈ ಫೋಟೋ ನೋಡಿ ಗಾಬರಿ ಆಗ್ಬಿಟ್ಟಿಯಾ? ನಾನೇನೋ ಆಗೋಯ್ತು ಅಂದ್ಕೊಂಡಿದ್ದೆ. ಅಯ್ಯೋ ಇದು ಹುಡುಗಿ ಫೋಟೋ ರೀ. ಕಾಣಿಸ್ತಾ ಇದೆ, ಅದಕ್ಕೆ ಯಾಕಷ್ಟು ಗಾಬರಿ? ಅಲ್ಲರಿ, ಅವನೇನಾದ್ರೂ ಈ ಹುಡುಗಿನೇ ಮದ್ವೆ ಮಾಡ್ಕೋತೀನಿ ಅಂದ್ರೆ ನಾವು ಬೇಡ ಅಂತ ತಡಿತೀವೇನು? ಪ್ರತಾಪನು ಬೇಕಾದವಳನ್ನ ಅವನು ಮದುವೆ ಮಾಡಿಕೊಂಡ, ಇವನು ಇಷ್ಟಪಟ್ಟವಳನ್ನ ಇವನು ಮಾಡ್ಕೋತಾನೆ. ಪ್ರಕಾಶ, ಪ್ರಕಾಶ! ಅಯ್ಯೋ ಏನ್ರಿ ಇದು, ಇಷ್ಟು ಸುಲಭವಾಗಿ ಹೇಳ್ತಾ ಇದ್ರ? ಹೌದು ಮೀನಾಕ್ಷಿ, ಯಾವಾಗ ಒಂದು ಸಲ ಹೊಡೆತ ಬಿತ್ತೋ ಆವಾಗಲೇ ತಿಳ್ಕೊಂಡ್ಬಿಟ್ಟೆ ಇಷ್ಟೇ ಪ್ರಪಂಚ ಅಂತ. ಏನಪ್ಪ? ನಿಮ್ಮಮ್ಮ ಏನೋ ಕೇಳ್ತಾ ಇದ್ದಾಳೆ ಹೇಳು. ನೀವೇ ಕೇಳಿ. ಈ ಫೋಟೋ ನಿನ್ ಶರ್ಟ್ ಜೋಬಲ್ಲಿತ್ತಂತ ಹೌದಾ? ಯಾರೀ ಹುಡುಗಿ? ರೋಹಿಣಿ ಅಂತ, ಶ್ರೀಪತಿ ರಾಯರ್ ಮಗಳು, ಓದ್ತಾ ಇದ್ದಾಳೆ. ನನಗೆ ಚೆನ್ನಾಗಿ ಗೊತ್ತು,
ಅಷ್ಟೇನಾ, ಇನ್ನೂ ಏನಾದ್ರೂ ಇದೆಯಾ? ನಾವಿಬ್ರು ಲವ್ ಮಾಡ್ತಾ ಇದೀವಿ. ಅಯ್ಯೋ ಪಾಪಿ, ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಇದೀವಮ್ಮ. ಅಯ್ಯೋ ಚಂದಾಳ, ನನಗೆ ಪ್ರಮಾಣ ಮಾಡಿದ್ಯಲ್ಲೋ, ದೊಡ್ಡವನ್ ಮಾಡ್ದಾಗೆ ನಾನ್ ನಿನಗೆ ಅನ್ಯಾಯ ಮಾಡಲ್ಲ. ಈ ಮನೆಯಲ್ಲಿರೋ ಹುಡುಗಿನೇ ಮದ್ವೆ ಮಾಡ್ಕೋತೀನಿ ಅಂದಿಯಲ್ಲೋ, ಇದೇನೋ? ನಾನು ಈಗಲೂ ಅದೇ ಮಾತನ್ನೇ ಹೇಳ್ತಾ ಇದ್ದೀನಮ್ಮ. ನಾನೇ ನಮ್ಮ ಅಣ್ಣನ ಹಾಗೆ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಮದ್ವೆ ಮಾಡ್ಕೊಂಡ ಮೇಲೆ ರೋಹಿಣಿ ಬಂದಿಲ್ಲೇ ತಾಳಮ್ಮ. ನಾನು ಈ ಹುಡುಗಿನೇ ಪ್ರೀತಿಸ್ತಾ ಇದ್ದೀನಿ ಅಂತ ಮೊದಲೇ ಯಾಕೋ ನನಗೆ ಹೇಳಲಿಲ್ಲ? ನೀನ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಇವತ್ತು ನೀನ್ ಕೇಳ್ತಾ ಇದೀಯಾ, ನಾನು ಹೇಳ್ತಾ ಇದ್ದೀನಿ. ನಾನು ಈ ಹುಡುಗಿನ ಒಪ್ಪದೇ ಇದ್ರೆ? ಅಮ್ಮ, ನೀನ್ ಈ ಮದುವೆಗೆ ಒಪ್ಪದೇ ಇದ್ರೆ ದೇವರಾಣ ನಿನ್ ಮನಸ್ಸು ತೋರಿಸಿ ನಾನು ಈ ಮದುವೆ ಮಾಡ್ಕೊಳ್ಳಲ್ಲಮ್ಮ. ಹಾಗಾದ್ರೆ ಈ ಹುಡುಗಿನ ನೀನು ಮದುವೆ ಮಾಡ್ಕೊಳ್ಳಲ್ಲ ತಾನೇ? ಈ ಹುಡುಗಿನೇ ಅಲ್ಲಮ್ಮ, ಬೇರೆ ಯಾವ ಹುಡುಗಿನೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಮದುವೆ ಅಂತ ಆದ್ರೆ ಅದು ರೋಹಿಣಿನ, ಇಲ್ಲ ಅಂದ್ರೆ ಈ ಜನದಲ್ಲ ನಿನ್ ಮದುವೆನೇ ಬೇಡ. ಪ್ರಕಾಶ್, ಪ್ರಕಾಶ್, ಅಯ್ಯೋ ನೋಡಿದ್ರೆ ಏನ್ರಿ, ನೋಡಿದ್ರೆ ಏನ್ರಿ, ನಮ್ಮ ಮಕ್ಕಳು ಹೇಗಾಗ್ಬಿಟ್ಟಿದ್ದಾರೆ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಮೀನಾಕ್ಷಿ. ನೀನು ಒಂದೊಂದು ಸಲ ಹೀಗ ಆವೇಶ ಪಟ್ರೆ ಆರೋಗ್ಯಕ್ಕೆ ತೊಂದ್ರೆ. ಹಾಗಂತ ಸುಮ್ನೆ ಇರೋಕಾಗುತ್ತೇನ್ರಿ? ನಿಜ, ಸುಮ್ನೆ ಇರೋಕಾಗೋದಿಲ್ಲ. ಅದಕ್ಕೆ ಅವರವ್ರ ಇಷ್ಟಪಟ್ಟವನ್ನ ನಾವೇ ಕರೆಸಿ ಮದುವೆ ಮಾಡ್ಕೊಟ್ ಬಿಡಬೇಕು. ಅದೇ ದೊಡ್ಡತನ. ಏನ್ ಮೀನಾಕ್ಷಿ? ಅಣ್ಣ, ನೀವು ದೊಡ್ಡ ಮನಸ್ಸು ಮಾಡಿ ನನ್ ಮಗನಿಗೆ ನಿಮ್ ಮಗಳನ್ನ ಕೊಟ್ರೆ ಈ ನನ್ನ ಸೊಸೆ ಯಾವಾಗ್ಲೂ ನನ್ನ ಜೊತೆಲೆ ಇರ್ತಾಳೆ. ಇದು ನನ್ನಿಷ್ಟ ಮಾತ್ರ ಅಲ್ಲ, ಅವ್ರಿಗೂ ತುಂಬಾ ಇಷ್ಟ. ಅದಕ್ಕೆ ನೀವು ಹೂ ಅನ್ನೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅಯ್ಯ ಅತ್ತೆ, ಇಷ್ಟಕ್ಕೆಲ್ಲ ಇವನ್ ಯಾಕೆ ಕೇಳ್ತೀಯ? ನನ್ ಕೇಳು, ಮದ್ವೆ ಮಾಡ್ಕೊಡೋ ನಾನ್ ತಾನೇ. ಸರಿ ಕಣಮ್ಮ, ನಿನ್ನೆ ಕೇಳ್ತೀನಿ. ನನ್ ಮಗನ್ ನರಹರಿನ ನೀನು ಮದ್ವೆ ಮಾಡ್ಕೊತೀಯ? ಅತ್ತೆ, ನೀನ್ ಹೇಳಿದ್ರೆ ನರಹರಿನೇನು, ಅವ್ರ ತಾತನ್ ಬೇಕಾದ್ರೂ ಮದ್ವೆ ಆಗ್ತೀನಿ. ಅತ್ತೆ, ನಾನು ಈಗಲೇ ಹೋಗಿ ಬಟ್ಟೆ ಬರೆಯಲ್ಲ ಕಟ್ತೀನಿ. ಏನು ಅಂದ್ರೆ ಯಾರು ಬಂದಿದ್ದಾರೆ ಅಂತ ನೋಡಿ. ಓಹೋ, ಬಾಮ ಬಾಮ, ದೇವ್ರ ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ಅರೆ, ಲಕ್ಷ್ಮೀನಾ? ಅಜ್ಜಿ, ಚೆನ್ನಾಗಿರಮ್ಮ. ಏನಮ್ಮ ಇದು, ಇಷ್ಟೆತ್ರಕ್ಕೆ ಬೆಳೆದು ಬಿಟ್ಟಿದ್ಯಾ? ದಿನ ತೆಂಗಿನ ತೋಟದಲ್ಲಿ ಓಡಾಡ್ತಾ ಇರ್ತೀನಲ್ಲ, ಅದಕ್ಕೆ ಹೇಗೆ ಎತ್ತರವಾಗಿ ಬೆಳೆದಿದ್ದೀನಿ. ಇನ್ನು ಸ್ವಲ್ಪ ಹೆಚ್ಚಾಗಿ ಬೆಳಿ, ಪರವಾಗಿಲ್ಲ. ಸಾಕು ಸಾಕು, ಸಾಕಮ್ಮ. ನಿಂಗಪ್ಪ? ಆಹಾ, ಏನ್ ಅಕ್ಕಿ ರೊಟ್ಟಿ ತೆಂಗಿನಕಾಯಿ ಚಟ್ನಿ, ಬ್ರಹ್ಮಾಂಡ ಬ್ರಹ್ಮಾಂಡ. ಬಹಳ ಚೆನ್ನಾಗಿ ಮಾಡಿದ್ಯಪ್ಪ ನಾರಾಯಣ. ರೊಟ್ಟಿ ಚಟ್ನಿ ಮಾಡಿದ್ದು ನಾನಲ್ಲ ಯಜಮಾನ್ರೆ, ಅಮ್ಮ ಅವ್ರ ಅಣ್ಣನ ಮಗಳು. ಪರವಾಗಿಲ್ವೇ, ಇನ್ಮೇಲೆ ಅಡ್ಗೆ ಮನೆ ಉಸ್ತುವಾರಿ ಎಲ್ಲ ನಿನ್ಗೆ ಕೊಟ್ಬಿಡ್ಬೋದು. ನೀನೇನ್ ಕೊಡೋದು? ನಾ ಬಂದಿನ್ವೆ ಅಡ್ಗೆ ಮನೆ ಉಸ್ತುವಾರಿ, ನಿನ್ ಮೇಲ್ ವಿಚಾರಣೆ ಎಲ್ಲ ನಾನೇ ತಗೊಂಡ್ಬಿಟ್ಟೆ. ವಿಷಯ ಹಾಕ್ಲಮ್ಮ. ನನ್ನ ಹೆಂಡತಿ ಕಣಮ್ಮ. ಹೌದಮ್ಮ, ತಾಳಿ ನೋಡು. ಇವಳನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದಿದ್ದೀನಿ. ಏನ್ರಿ ಏನ್ರಿ ಇವನು ಹೇಳ್ತಾ ಇರೋದು? ಏನಿಲ್ಲ ಏನಿಲ್ಲ, ನನ್ನ ಅಣ್ಣಂದ್ರಿಬ್ರು ಎದುರುಗಡೆಯಿಂದ ಚೂರಿ ಹಾಕಿದ್ರು. ನಾನಂಥ ಕೆಟ್ಟವನಲ್ಲ, ಯಾರಿಗೂ ಗೊತ್ತಾಗದ ಹಾಗೆ ನಿಮ್ಮ ಬೆನ್ನ ಹಿಂದ್ಗಡೆಯಿಂದ ಚೂರಿ ಹಾಕ್ತಾ ಇದ್ದೀನಿ ಅಂತ ಹೇಳ್ತಿದ್ದ ನಿನ್ನ ಮಗ ಅಷ್ಟೆ. ಅಯ್ಯೋ, ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನಿನ್ನ ಸೊಸೆ ಮಾಡ್ಕೋತೀನಿ ಅಂತ ಹೇಳಿ ಲಕ್ಷ್ಮಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಲ್ಲ, ಹೀಗೇನ್ರಿ ಮಾಡೋದು? ಏನೋ ನರಹರಿ, ನಿನ್ ಭಾಗಕ್ಕೆ ತಂದೆ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ ಅನ್ಕೊಂಡಿದ್ಯೇನೋ ಈಗ ಮದ್ವೆ ಮಾಡ್ಕೊಂಡ್ ಬರೋಕೆ? ನಮ್ಮ ಅಣ್ಣಂದ್ರಿಗಾದ್ರೆ ತುಂಬಾ ಧೈರ್ಯಮ್ಮ, ನಾನು ಇವಳನ್ನೇ ಮದ್ವೆ ಆಗ್ತೀನಿ ಅಂತ ನಿಮ್ಮದ್ರ ಜಗಳಕ್ಕಾದು ಮದ್ವೆ ಆದ್ರು. ನನಗೆ ನಿನ್ನ ಅಪ್ಪನ ಕಂಡ್ರೆ ತುಂಬಾ ಭಯಮ್ಮ. ಹಾಗಂತ ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬಂದೆ ಅಲ್ಲ, ನೋಡಿದ್ರೇನ್ರಿ ನಿಮ್ ಮಗನ್ ಜಾಣ್ತಾನ?
ಮೀನಾಕ್ಷಿ, ಗಂಡ ಹೆಂಡತಿ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾರೆ, ಆರತಿ ಮಾಡಿ ಒಳಗಡೆ ಕರ್ಕೊ. ಏನ್ರಿ ನೀವು ಮಾತಾಡ್ತಾ ಇರೋದು? ನಾನು ಆರತಿ ಮಾಡೋದಾ? ತಗೋ ಅತ್ತೆ, ಈಗ ಬಂದಿರೋಳು ನಮ್ಮನೆ ಸೊಸೆನೆ, ಆರತಿ ಮಾಡುವೊಳಗೆ ಕರ್ಕೋಬೇಕಾಗಿರೋದು ನಮ್ ಧರ್ಮ. ತಗೋ. ನನಗಿಲ್ಲಿ ಒಂದೊಂದು ಕ್ಷಣ ಕಳೆಯೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ, ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಏನ್ ಹೇಳಪ್ಪ? ನೀನು ಹೂ ಅಂದ್ರೆ ಒಂದು ನಾಲ್ಕು ದಿವಸ ಯಾವುದಾದ್ರೂ ಕ್ಷೇತ್ರಗಳನ್ನ ಸುತ್ಕೊಂಬರೋಣ ಅಂತ ನನ್ನ ಆಸೆ. ನಿನ್ ಬಿಟ್ಟು ನಾನು ಯಾಗಿರ್ಲಪ್ಪ? ನನಗ್ ತಾನೇ ನಿನ್ ಬಿಟ್ಟಿರೋಕಾಗತ್ತಾ ಅಮ್ಮ? ಬಹಳ ಹೆಚ್ಚು ಅಂದ್ರೆ ಒಂದ 15 ದಿವಸದಲ್ಲಿ ಬಂದ್ಬಿಡ್ತೀನಿ. ಸರಿಪ್ಪ, ಹೋಗ್ಬಪ್ಪ, ಹೋಗ್ಬ. ಆಘಾತ ಸುದ್ದಿ ಹಾಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಏನ್ ಗೋಪಾಲ್ ರೇ ಹೇಳಿ. ವಿಶ್ವನಾಥ್ ಯಾರು ತೀರ್ಥಯಾತ್ರೆಗೆ ಹೊರಟಿದ ಬಸ್ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟು ಅವರು ಅದ್ರಲ್ಲಿ ಹೋಗ್ಬಿಟ್ರಮ್ಮ. ಇಲ್ಲ ಇಲ್ಲ, ನಾನ್ ನಂಬಲ್ಲ, ನಾನ್ ನಂಬಲ್ಲ. ವಿಶ್ವ, ವಿಶ್ವ, ಪೇಷಂಟ್ ಕಡೆಯವ್ರು ಯಾರು ಇಲ್ವಾ? ಯಾರು ಇಲ್ಲ ಡಾಕ್ಟರ್, ಯಾರು ಇಲ್ಲ. ನದಿ ಪಕ್ಕದಲ್ಲಿ ಜ್ಞಾನ ತಪ್ಪು ಬಿದ್ದಿದ್ರಂತೆ, ಯಾರೋ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟರ್ ಎಸ್, ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ, ಆದಷ್ಟು ಬೇಗ ಎಕ್ಸ್ರೇ ತೆಗೆಸಿ ರಿಸಲ್ಟ್ ತರಿಸಿ. ಆಗ್ಲಿ ಡಾಕ್ಟರ್. ಪರವಾಗಿಲ್ಲ, ಅವತ್ತಿಗೂ ಇವತ್ತಿಗೂ ಕಂಡೀಷನ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಆಕ್ಸಿಡೆಂಟ್ ಅಲ್ಲ, ಶಾಕಿಂದ ತಾನು ಯಾರು ಎತ್ತ ಅಂತ ಮರ್ತು ಹೋಗ್ಬಿಟ್ಟಿದೆ. ಅದು ಪುನಃ ಮೊದಲನೇ ಹಾಗೆ ಆಗ್ಬೇಕಾದ್ರೆ ದಿನಗಳಾಗಬಹುದು, ತಿಂಗಳಾಗಬಹುದು, ವರ್ಷಾನು ಆಗಬಹುದು. ಆ ನೆನಪುಗಳು ಮರುಕಳಿಸ್ ಬರುವಂತ ಚಾನ್ಸಸ್ ಖಂಡಿತ ಇದೆ. ಎಲ್ಲ ಔಷಧಿಗಳು ಟೈಮ್ ಟೈಮ್ ಕೊಡಬೇಕು. ಓಕೆ ಡಾಕ್ಟರ್. ಓಕೆ. ಈ ಹಾಸ್ಕರಿರೋ ಪೇಷಂಟ್ ಎಲ್ಲೋದ್ರು? ಅವ್ರು ಎದ್ದು ಹೋಗಿ ತುಂಬಾ ಹೊತ್ತಾಯ್ತು. ಯಜಮಾನ್ರೆ, ವಿಶ್ವನಾಥ್ ರಾಯ್ರೆ, ನಾನು ನಿಮಗ್ ಜ್ಞಾಪಕಕ್ಕೆ ಬರ್ತಾ ಇಲ್ವೇ? ಪುಟ್ಟ ಜೋಯಿಸ ಅಲ್ವೇ ನೀನು? ಹೌದು ಯಜಮಾನ್ರೆ, ಹೌದು, ನಾನೇ ಪುಟ್ಟ ಜೋಯಿಸ. ತಾವು ಮಾಡಿದ ಸಹಾಯದಿಂದ ನಾನಿವತ್ತು ಮರ್ಯಾದೆಯಿಂದ ಜೀವನ ಮಾಡ್ತಾ ಇದ್ದೀನಿ. ನಾನಿಲ್ಲಿಗೆ ಯಾತ್ರೆಗೆ ಅಂತ ಬಂದೆ, ನಿಮ್ಮನ್ ಕಂಡೆ. ಆದ್ರೆ ತಾವು ಇಲ್ಲಿ ಹೀಗೆ. ಹೌದು, ಯಾತ್ರೆಗೆಂತ ಹೊರಟವನಲ್ವೇ,
ಆಕ್ಸಿಡೆಂಟ್ ಆಗೋಯ್ತು. ಹೌದು ಯಜಮಾನ್ರೆ, ಹಳ್ಳಿಲೆಲ್ಲ ನೀವ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಅಂತಾನೆ ತಿಳ್ಕೊಂಡಿದ್ದಾರೆ. ನೀವಿಲ್ಲದ ಹಳ್ಳಿ ಈಗ ಹಳ್ಳಿನೇ ಅಲ್ಲ ಯಜಮಾನ್ರೆ. ಅದರಲ್ಲೂ ದೊಡ್ಡಮ್ಮರು ಹಗಲು ರಾತ್ರಿ ನಿಮ್ಮ ಯೋಚನೆಯಲ್ಲೇ ಕೊರಗಿ ಕೊರಗಿ ಹಣ್ಣಾಗೋಗಿದ್ದಾರೆ ಯಜಮಾನ್ರೆ. ಅಮ್ಮ ಪ್ರತಾಪ. ಇವನು ಪ್ರಕಾಶ ನರಹರಿ. ಪ್ರತಾಪ ಪ್ರಕಾಶ ನರಹರಿ ಯಾರ ಮಕ್ಕಳಪ್ಪ ನೀವೆಲ್ಲ? ಯಾಕಪ್ಪ ಹೀಗೆ ಕೇಳ್ತೀರಿ ನೀವು? ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗಿದ್ದವನು ಹೇಗೆ ಬದುಕು ಬಂದ ಅಂತ ಆಶ್ಚರ್ಯವಾಗಿದೆಯಾ? ದಿಗ್ಭ್ರಮೆಯಾಗಿದೆಯಪ್ಪ. ಅಪ್ಪ ಅಪ್ಪ ಮಗ ಎಂಥ ಸಂಬಂಧ, ಏನ್ ಆನಂದ, ಇದೆಂಥ ನೋಟ, ಇದು ನಮ್ಮ ಮನೆನ. ಅಯ್ಯೋ ದೇವ್ರೆ, ಈಗ ನನ್ ಗೊತ್ತಾಯ್ತು ಇನ್ನು ನನ್ ಯಾಕೆ ಉಳಿಸಿದ್ಯಾ ನೀನು ಅಂತ. ನಾನು ಆವಾಗ್ಲೇ ಸತ್ ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ? ಈ ಹಳ್ಳಿಲಿ ಆವತ್ತಿನ ದಿವಸ ಒಂದು ಹೆಣದಂಗಡಿ ಇಟ್ಟರು ಅಂತ ತಾನೆ ನಾನು ಹೋಗಿ ಹೋರಾಡಿ ಅದನ್ನ ಮುಚ್ಚಿದೆ. ಆದ್ರೆ ಇವತ್ತಿನ ದಿವಸ, ಇವತ್ತಿನ ದಿವಸ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ ಮುಚ್ಕೊಂಡ್ಬಿಟ್ಟೆ. ಇವತ್ ನೀನಿರ್ಬೇಕಾಗಿತ್ತು, ಇವತ್ತು ನೀನು ಬದುಕಿರ್ಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಯಾವ ಮನೆಯಲ್ಲಿ ನಿತ್ಯ ಮಂತ್ರ ಘೋಷ ಕೇಳ್ತಾ ಇತ್ತು? ಯಾವ ಮನೆಯಲ್ಲಿ ಸದಾ ಜಪ ತಪ ಹೋಮ ಪೂಜೆ ಪುನಸ್ಕಾರ ಘಂಟಾನಾದಗಳು ಮೊಳಗ್ತಾ ಇತ್ತು? ಯಾವ ಮನೆ ದೇವ್ರ ಗುಡಿನೇ ಆಗಿತ್ತು? ಆ ಮನೆಯಲ್ಲಿ ಇವತ್ತು ಕುಡುಕರ ವೈಭವ, ಕುಡುಕರ ಕುಣಿತ, ಕುಡುಕರ ಸಮಾರಾಧನೆ ಸಾರ್ಥಕವಾಯ್ತು, ಸಾರ್ಥಕವಾಯ್ತು. ಥೂ ಥೂ, ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇದೊಂದು ಮನೆ, ನೀವಿದ್ರ ಯಜಮಾನ್ರು. ಏನ್ರಮ್ಮ ಏನ್ರಮ್ಮ, ನೀವ ಮಹಾತಾಯಿ ಸೊಸೆಯರ? ನಾಚಿಕೆ ಆಗೋದಿಲ್ವೇ ಹೆಸ್ಗೆ ಬದುಕೋದಕ್ಕೆ? ಸಿಡಿಲ್ ಬಡದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ, ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ, ನೀವಿಂಥ ಚಂಡಾಲರಾಗ್ತೀರಿ ಅಂತ ಗೊತ್ತಿದ್ರೆ ನೀವು ಹುಟ್ಟುತ್ತಾ ಇದ್ದ ಹಾಗೆ ನಿಮ್ಮೆಲ್ಲರ ಕುತ್ಕಹಿಸಿಗೆ ಕೊಂದ ಹಾಕ್ಬಿಡ್ತಾ ಇದ್ದೆ. ಎಲ್ಲಿ ಅಮ್ಮ, ಎಲ್ಲ ಅಮ್ಮ, ಎಲ್ಲ ಅಮ್ಮ, ಎಲ್ಲ ಅಮ್ಮ ತೋಟದ ಮನೆಯಲ್ಲಿ ವಿಶ್ವ 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 ರಾಜ ರಾಜ ವಿಶ್ವ ವಿಶ್ವ ಬಂದ್ಬಿಟ್ಟಿಯಪ್ಪ, ಬಂದ್ಬಿಟ್ಟಿ ಅಕ್ಕಂದ. ನೋಡು ವಿಶ್ವ, ಎಲ್ರು ಹೇಳ್ತಿದ್ರು ನೀನು ಹೋಗ್ಬಿಟ್ಟೆ ಹೋಗ್ಬಿಟ್ಟೆ ಅಂತ. ಆದ್ರೆ ನನ್ನಂತರಾತ್ಮ ಹೇಳ್ತಿತ್ತು ನೀನು ನನ್ ಬಿಟ್ಟು ಎಲ್ಲೂ ಹೋಗಲ್ಲ, ಒಂದಲ್ಲ ಒಂದ್ ದಿವಸ ಖಂಡಿತ ಈ ಅಮ್ಮನ್ ನೋಡಕ್ ಬರ್ತೀಯ ಅಂತ. ಮನಃಶಾಂತಿಗೋಸ್ಕರ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ ಬರ್ತೀನಿ ಅಂತ ನೀನ್ ಹೇಳ್ಬಿಟ್ಟು ಹೋದ್ನಲ್ಲ ಅಮ್ಮ, ಬಸ್ ಆಕ್ಸಿಡೆಂಟ್ ಆಗೋಯ್ತು, ಪ್ರಜ್ಞೆ ಹೊರಟೋಯ್ತು. ನಾನ್ ಎಲ್ಲಿ ಹೋದೆ, ಹೇಗಿದ್ದೆ, ಹೇಗ್ ಬದುಕಿ ಉಳಿದೆ, ಒಂದು ಜ್ಞಾಪಕ ಇಲ್ಲ ಅಮ್ಮ. ಒಟ್ಟಿನಲ್ಲಿ ನಿನ್ನ ಕರುಳಿನ ಕರೆ ಪ್ರಕೃತಿ ಮಾತೆ ಕೇಳಿಸ್ತು ಅಂತ ಕಾಣುತ್ತೆ.
ಇದ್ದಕ್ಕಿದ್ದ ಹಾಗೆ ಒಂದು ಮಧುರವಾದ ಶಬ್ದ ನನ್ನ ಕಿವಿಗೆ ಬಿತ್ತಮ್ಮ. ಕಣ್ಬಿಟ್ಟು ನೋಡಿದ್ರೆ ಒಂದು ಸುಂದರವಾದ ಪ್ರಪಂಚ ನೋಡಿದ ಅನುಭವ. ಎಲ್ಲೆಲ್ಲೂ ಒಂದೊಂದು ಕೂಗಿನಲ್ಲೂ ನಾದದ ಝೇಂಕಾರ. ಹಾಡ್ದೆ ಹಾಡ್ದೆ ಮೈ ಮರೆತು ಹಾಡ್ದೆ. ಕಡೆಗೆ ನಮ್ಮ ಮನೇಲಿದ್ನಲ್ಲ ಪುಟ್ಟ ಜೋಯ್ಸ, ಅವನಲ್ಲಿ ಕಾಣಿಸ್ಕೋಬೇಕೆ. ಅವನ್ ನೋಡಿದ ಮೇಲೆ ಅಮ್ಮ ಎಲ್ಲ ಜ್ಞಾಪಕ ಬಂದಿತ್ತು. ನಿನ್ನನ್ನು ನೋಡಬೇಕು ಅನ್ನೋ ಆತ್ರ ಹೆಚ್ಚಾಯ್ತಮ್ಮ. ಅಲ್ಲಮ್ಮ, ತಾಯಿ ದೇವರಿಂದ ಸಿಕ್ಕದೆ ಇರೋ ಮನಃಶಾಂತಿ ಬೇರೆ ದೇವರುಗಳಿಂದ ಹೇಗಮ್ಮ ಸಿಕ್ಕೋದಕ್ಕೆ ಸಾಧ್ಯ? ಈ ಅಜ್ಞಾನಿಗೆ ಅಷ್ಟು ಅರ್ಥವಾಗಲಿಲ್ವಲ್ಲ ಹೇಳು. ಮತ್ತೆ ನೀನ್ ಯಾಕಪ್ಪ ಅಜ್ಞಾನಿ ಅನ್ಕೋತೀಯ? ಸ್ವರ್ಗದಾಗಿದ್ದ ಸಿಂಹಾದ್ರಿನ ನರ್ಕ ಮಾಡಿಟ್ಟಿದ್ದಾರೆ ನೋಡು, ಅವರು ಅಜ್ಞಾನಿಗಳು, ಅವರು ಅಧಮರು. ಅಮ್ಮ, ನಿನ್ನ ಮಗ ಇನ್ನೂ ಜೀವಂತವಾಗಿದ್ದಾನಮ್ಮ. ನಿನ್ನ ಆಶೀರ್ವಾದದಿಂದ ಈ ಸಿಂಹಾದ್ರಿ ಯಾವತ್ತೂ ಸ್ವರ್ಗವಾಗಿರುತ್ತೆ. ಯಾವುದೇ ಕಾರಣಕ್ಕೂ ನರಕವಾಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಅಪ್ಪ, ಎಷ್ಟು ವರ್ಷ ಆಯ್ತಪ್ಪ ಈ ಸಂತೋಷ ನಾನು ಅನುಭವಿಸಿ. ಈ ಆನಂದ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ರಾಜ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ದೇವ್ರೇ, ಎಂಥ ರತ್ನ ಅಂತ ಮಗನ್ ನನ್ ಕೊಟ್ಟಿದ್ದೀಯಪ್ಪ ನೀನು. ನೀವೇನು ಯೋಚನೆ ಮಾಡಬೇಡಿ, ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ಸರಿಪಡಿಸ್ತೀನಿ. ಹೋಗಿ ಹೋಗಿ ಬನ್ನಿ. ಏನು ಸತ್ತವನ್ ಎದ್ ಬಂದಿದ್ದಾನೆ ಅಂದಾಕ್ಷಣಕ್ಕೆ ತನ್ನ ತಾನೇ ಪಾಳ್ಯಗಾರ ಅನ್ಕೊಂಡಿದ್ದಾನೇನು? ನಾವೆಲ್ಲ ಕೈಗಳಿಗೆ ಬಳೆ ತೊಟ್ಕೊಂಡಿದೀವಿ ಅಂತ ತಿಳ್ಕೊಂಡಿದ್ದಾನೆ ನಿಮ್ಮಪ್ಪ. ಈಗ ಏನಾಯ್ತು ಅಂತ ರೇಗಾಡ್ತೀರಾ ಮಾವ? ನನಗೆ ಲಾಯರ್ ನೋಟಿಸ್ ಕೊಟ್ಟಿದ್ದಾನೆ ಪ್ರತಾಪ್. ನಿಮ್ಮಪ್ಪ ನನ್ನ ಫ್ಯಾಕ್ಟರಿ ಸುದ್ದಿಗೆ ಬರ್ಕೊಡ್ದು, ಹಾಗಂತ ಅವನಿಗೆ ವಾರ್ ಮಾಡು. ನನ್ನ ಮಾತ್ರ ನಮ್ಮಪ್ಪ ಕೇಳಲ್ವಲ್ಲ ಮಾವ. ಕೇಳೋ ಹಾಗೆ ಮಾಡಿದ್ರೆ ನೀನ್ ನನ್ನ ಅಳಿಯ, ಇಲ್ದಿದ್ರೆ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನಿನ್ ಕೈಲಿ ಆಗದೆ ಇದ್ರೆ ಹೇಳಿ ಅಂತ ಒಪ್ಕೋ. ರೌಡಿಗಳನ್ನ ಕಳಿಸಿ ಕೈ ಕಾಲು ಮುರಿಸ್ತೀನಿ. ನೋಟಿಸ್ ಕಳಿಸ್ತಾನಂತೆ ನೋಟಿಸ್. ಅಪ್ಪ ಅಪ್ಪ. ಓಹೋ, ಡಾಕ್ಟರ್ ಪ್ರತಾಪ್ ಅವರ, ದಯಮಾಡಿಸಿ ದಯಮಾಡಿಸಿ ಕುತ್ಕೊಳ್ಳಿ. ನಮ್ಮ ಮಾವನ್ ಡಿಸ್ಚಾರ್ಜ್ ಮುಚ್ಚೋದು ತಪ್ಪು ಅಂತ ಹೇಳಕ್ ಬಂದೆ, ಅದರಿಂದ ಹತ್ತಾರು ಜನ ಜೀವನ ನಡೀತದೆ. ಓಹೋ, ಹತ್ತಾರು ಜನರ ಜೀವನ ನಡೀತಾ ಇದೆಯೋ? ಏನ್ ಧರ್ಮರಾಯನ ಮೊಮ್ಮಗ ನಿಮ್ ಮಾವ? ಕಲಿಯುಗದ ಕರ್ಣ, ಸಾವಿರಾರು ಜನದ ಸಮಾಧಿ ಮೇಲೆ ಸೌಧ ಕಟ್ಕೊಂಡು ನೀವು ಮೇರೆಯೋದಿಕ್ಕೆ ನಮ್ಮ ಹಳ್ಳಿ ರೈತರ ಬಲಿ ಆಗ್ಬೇಕಾ? ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಯಾರನ್ನ ಕೇಳಿ ಅವನು ನಮ್ಮ ಜಮೀನಲ್ಲಿ ಫ್ಯಾಕ್ಟರಿ ಕಟ್ಸಿದಾನೆ, ನಮ್ಮ ಜಮೀನಲ್ಲಿ ಕಾಲು ಇಡೋದಕ್ಕೆ ಅವನಿಗೆ ಎಷ್ಟೋ ಧೈರ್ಯ. ಅಪ್ಪ, ಏನೋ ತಪ್ಪಾಗೋಯ್ತು, ಇದು ನಮ್ಮ ಮಾವನ ಮರ್ಯಾದೆ ಪ್ರಶ್ನೆ. ಪರವಾಗಿಲ್ವೇ, ನಿಮ್ಮ ಮಾವನ ಮರ್ಯಾದೆ ಮೇಲೆ ಇಷ್ಟೊಂದು ಅಕ್ರಾಯ ಬಂದು ಬಿಟ್ಟಿದೆಯಲ್ಲ ನಿನಗೆ. ಈ ವಿಚಾರದಲ್ಲಿ ಹುಡುಗಾಟ ಬೇಡ, ನಮ್ಮ ಮಾವ ಬೆಂಕಿ ತರ ಮನುಷ್ಯ, ಬೆಂಕಿ ಜೊತೆ ಸರ್ಸಬೇಡಪ್ಪ. ಯಾರೆಲ್ಲ ಬಿಟ್ಟೆ ಅಂದ್ರೆ ಹಲ್ಲೆಲ್ಲ ಉದುರು ಹೋಗ್ಬೇಕು ಬಡವ. ಯಾವನ ಬೆಂಕಿ ನಿಮ್ ಮಾವನ? ಆ ಯೋಗ್ಯನ ಹೇಳು, ಇನ್ನಿಪ್ಪತ್ನಾಲ್ಕು ಗಂಟೆ ಒಳಗೆ ಅವನ ಫ್ಯಾಕ್ಟರಿನ ಮುಚ್ಚದೆ ಹೋದ್ರೆ ಅವನನ್ನೇ ಮಣ್ಣಲ್ಲ ಹಾಕಿ ಮುಚ್ಚಿ ಬಿಡ್ತೀನಿ ಅಂತ. ಹೋಗೋ ಗಂಗಣ್ಣ, ಈ ಬಾಕ್ಸ್ ಅಲ್ಲಿ 3 ಲಕ್ಷ ರೂಪಾಯಿ ಇದೆ. ನಿಮ್ಗೆಲ್ಲ 5,000 ರೂಪಾಯಿ ಕೊಡ್ತೀನಿ. ಈ ಫ್ಯಾಕ್ಟರಿ ಯಾವ ಕಾರಣಕ್ಕೂ ಮುಚ್ಚಕೂಡ್ದು. ಇದು ಹೀಗೆ ನಡೀತಾ ಇದ್ರೆ ನಿಮ್ಗಿನ್ನು ಬೇಕಾದಷ್ಟು ಕೊಡ್ತೀನಿ, ತಗೊಳ್ಳಿ. ಬನ್ನಿ ಬನ್ನಿ. ಯಾಕಲ್ಲೇ ನಿಂತು ಬಿಟ್ರಿ? ಏನ್ ಕೆಲ್ಸಕ್ಕೆ ಬಂದಿದ್ದೀರಾ? ನಿಮ್ ಕಾಲ ಮೇಲೆ ನೀವೇ ಕಲ್ಲೆತ್ತ ಹಾಕೊಳಕ್ ಬಂದಿದ್ದೀರಾ? ನಿಮ್ ಮನೆಗೆ ನೀವೇ ಬೆಂಕಿ ಹಚ್ಕೊಳಕ್ ಬಂದಿದ್ದೀರಾ? ಬನ್ನಿ. ನಾವು ಕೆಲ್ಸಕ್ಕೆ ಅಂತ ಬಂದಿದ್ವಿ. ಬೋನಸ್ ಅಂತ ನಮ್ಮ ಮಾಲೀಕರು ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ.
ಅವನು ಕೊಡ್ತಾ ಇರೋದು ಹಣ ಅಲ್ಲ, ವಿಷ, ಕಾರ್ಕೋಟಕ ವಿಷ. ನೀವೆಲ್ಲ ಮಣ್ಣಿನ ಮಕ್ಕಳು. ಭೂತಾಯಿ ಸೇವೆ ಮಾಡೋದನ್ನ ಬಿಟ್ಟು ಮಾಡಬಾರ್ದು ಕೆಲಸ ಮಾಡಿದ್ರೆ ನಿಮ್ಮ ತಾಯಿಗೆ ನೀವೇ ದ್ರೋಹ ಮಾಡಿದ ಹಾಗೆ. ನೀವೆಲ್ಲ ರೈತರು, ದೇಶಕ್ಕೆ ಅನ್ನ ಹಾಕೋರು, ಅದೇ ಅನ್ನಕ್ಕೋಸ್ಕರ ಕೈ ಚಾಚೋದು ಮಹಾ ಅನ್ಯಾಯ. ಈಗಾಗಲೇ 5,000 ಕೊಟ್ಟಿದ್ದಾರೆ, ಇನ್ನೂ ಬೇಕಾದಷ್ಟು ಕೊಡ್ತೀನಿ ಅಂತಿದ್ದಾರೆ. ಅಂತದ್ರಲ್ಲಿ ಅವನು ಕೊಡೋ ಹಣ ಎಷ್ಟು ದಿವಸ ನಿಮ್ ಕೈಯಲ್ಲಿರುತ್ತೆ? ಅವರ ಹಣನ ನಿಮ್ ಸಹಾಯದಿಂದ ತಯಾರಿಸಿರೋ ಸಾರಾಗಿ ಸುರಿದು ಹಾಳು ಮಾಡ್ಕೋತೀರ. ನಿಮ್ ಹೆಂಡತಿ ಮಕ್ಕಳನ್ನ ಉಪವಾಸ ಕೆಡವುತ್ತೀರ. ಅವರು ಕಣ್ಣೀರು ಹಾಕೋ ಹಾಗೆ ಮಾಡ್ತೀರಾ. ಈ ಫ್ಯಾಕ್ಟ್ರಿಗೆ ಅಡ್ಡನಿತ್ತು, ಅದನ್ನು ಮುಚ್ಚಿಸ್ಬಿಟ್ರೆ ನಮ್ ಜೀವನದ ಗತಿ ಏನು? ಅವನ್ ನಿಮ್ ಕೊಟ್ಟಿರೋದ 5,000 ತಾನೆ? ಅದು ಹೀಗ್ ಬರುತ್ತೆ ಹಾಗ ಹೋಗುತ್ತೆ. ನಾನ್ ನಿಮ್ ಒಬ್ಬೊಬ್ರಿಗೂ 5-5 ಎಕರೆ ಭೂಮಿನ ನಿಮ್ ಹೆಸರಿಗೆ ಬರೆದು ಕೊಡ್ತೀನಿ. ಅದು ನಿಮ್ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಶಾಶ್ವತವಾಗಿ ಅನ್ನ ಕೊಡುತ್ತೆ. ಸುಳ್ಳು, ಅವನ್ ಮಾತ ಯಾರು ನಂಬೇಡಿ. ಇವತ್ ಕೊಡ್ತೀನಿ ಅಂತ ಹೇಳಿದವನು ನಾಳೆ ಕೊಡದೆ ಹೋಗ್ಬೋದು. ನಾನು ಹಾಗಲ್ಲ, ಈಗಾಗಲೇ ನಿಮ್ಗೆಲ್ಲ 5,000 ರೂಪಾಯಿ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ ಅಣ್ಣ ತಮ್ಮಂದ್ರೆ, ಈಗ ಇನ್ನೂ 5,000 ರೂಪಾಯಿ ಕೊಡ್ತೀನಿ. ನೀವೆಲ್ಲ ಅವನನ್ನ ತಳ್ಬಿಟ್ಟು ಫ್ಯಾಕ್ಟರಿ ಒಳಗಡೆ ಹೋಗಿ ಎಲ್ರು ಕೆಲಸ ಮಾಡಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಯಾಕೆ ಯಾಕೆಲ್ಲ ಸುಮ್ಮನೆ ನಿಂತಿದ್ದೀರಾ? ಬೇಡವಾ ಬೇಡವಾ ಬೇಡವಾ, ಯಾರಿಗೂ ಬೇಡವಾ? ಏ ನಟರಾಜ, ಈ ವಿಶ್ವನಾಥ ಒಳ್ಳೆ ಮಾತು ಬಗ್ಗೆ ಕಾಣಲ್ಲ, ಅವನ್ನ ಇಲ್ಲ ಅನ್ನಿಸ್ಬಿಡು. ದೇವ್ರಂತ ನಿಮ್ಮನ್ ಕೊಲ್ಲೋ ಗಂಡು ಇನ್ನೂ ಹುಟ್ಟಿಲ್ಲ ದಣಿ, ಇನ್ನೂ ಹುಟ್ಟಿಲ್ಲ. ನನ್ ಪ್ಲಾನ್ಗೆಲ್ಲ ಅಡ್ಡ ಬರ್ತಾ ಇದೀಯ, ಒಳ್ಳೆ ಮಾತನಲ್ಲಿ ದಾರಿ ಬಿಡು, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ದಾರಿ ಬಿಡ್ತೀವಿ ಎಲ್ಲಿವೋ. ಶೂಟ್ ಮಾಡ್ತೀಯಾ? ನಮ್ಮಪ್ಪನ ಶೂಟ್ ಮಾಡ್ತೀಯಾ? ಅಷ್ಟು ಕಂಡಸ್ತನ ಇದೆಯಾ ನಿಂಗೆ? ಏನ್ ಶೂಟ್ ಮಾಡೋಣ ಪ್ರತಾಪ್? ನೀನ್ ನನಗೆ ತಿರುಗಿ ಬೀಳ್ತಿದ್ಯಾ? ಮತ್ತೆ ನಾವೇನೋ ಸುಮ್ಮನೆ ಇದ್ರೆ ನೀನ್ ಬಹಳ ಹೆಗಾಡ್ತಾ ಇದೀಯಾ? ನಮ್ಮಪ್ಪನ ಸುಟ್ಬಿಡ್ತೀಯಾ? ಸುಡೋಣ, ನಮ್ಮಪ್ಪನ ಸಾಯಿಸ್ಬಿಡ್ತೇನೆ. ನೀನು ಎಷ್ಟೋ ಧೈರ್ಯ ನಿಂಗೆ, ಎಷ್ಟೋ ಕೊಪ್ಪ ನಿಂಗೆ. ಏಯ್ ಬೇಡಿ ಬೇಡಿ, ನನ್ನನ್ನು ಕೆರಳಿಸ್ಬೇಡಿ. ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಹೆಣ್ಮಕ್ಳು ವಿಧವೆರಾದ್ರೂ ಚಿಂತೆ ಇಲ್ಲ, ಅಪ್ಪ ಮಕ್ಕಳು ಎಲ್ಲರನ್ನು ಒಟ್ಟಿಗೆ ಸುಟ್ಟು ಹಾಕ್ಬಿಡ್ತೀನಿ. ನರಸಿಂಗರಾಯ, ಹೇಗಿದೆ ತಿರುಗಬಾಣ? ಸುಟ್ಬಿಡ. ಇದು ವ್ಯಾಪಾರ ವ್ಯವಹಾರದ ಸಂಬಂಧ ಅಲ್ಲ, ತಂದೆ ಮಕ್ಕಳ ರಕ್ತ ಸಂಬಂಧ, ಜನ್ಮ ಜನ್ಮಾಂತರಗಳ ಅನುಬಂಧ. ಅನ್ಯಾಯಕ್ಕೂ ಒಂದು ಮಿತಿ ಇರುತ್ತೆ, ಅದು ಮಿತಿ ಮೀರಿ ಅತಿ ಆದಾಗ ಆಗೋದು ಅಧೋಗತಿ. ಅದಕ್ಕೆ ನೀನೇ ಸಾಕ್ಷಿ. ಈ ಪಾಪಿ ನಮ್ ತಂದೆ ಕೊಲ್ಲಕ್ಕೆ ಪ್ರಯತ್ನ ಪಟ್ಟ, ಅರೆಸ್ಟ್ ಹಿಮ್. ದಯವಿಟ್ಟು ಬೇಡಿ, ದಯವಿಟ್ಟು ಬೇಡಿ. ನಮ್ಮ ಹಳ್ಳಿಗೆ ಇಲ್ಲಿವರೆಗೆ ಯಾವ ಪೊಲೀಸ್ನವರು ಕಾಲಿಟ್ಟಿಲ್ಲ. ಯಾವ್ದಾದ್ರೂ ಸಣ್ಣ ಪುಟ್ಟ ವ್ಯಾಜ್ಯ ನಡೆದ್ರೆ ನಾವೇ ತೀರ್ಮಾನ ಮಾಡ್ಕೋತಿದ್ವಿ. ನಮ್ಮ ದುರಾದೃಷ್ಟ ಇವತ್ತು ಹೀಗೆ ಆಗೋಯ್ತು. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಕಾನೂನು ಹಾಗೆಲ್ಲ ಬಿಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಕೊಲೆಗೆ ಸಂಬಂಧಪಟ್ಟ ಕೇಸು. ನೀವು ಹೇಳೋದೇನಿದ್ರು ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡಿ. ಕಾನ್ಸ್ಟೇಬಲ್ಸ್ ಅಲ್ಲ ರೀ, ಆತ ಕೊಲ್ಲೋಕ್ ಬಂದಿದ್ದು ನನ್ನನ್ನ. ಕಂಪ್ಲೇಂಟ್ ಕೊಡ್ಬೇಕಾದ್ರು ನಾನು. ನಾನೇ ಅದನ್ನ ಕೊಡ್ಲಿಲ್ಲ ಅಂದ್ಮೇಲೆ ನೀವ್ ಯಾಕೆ ಕ್ರಮ ಜರುಗಿಸ್ತೀರಿ? ಇಟ್ಸ್ ಆಲ್ ರೈಟ್, ಕಂಪ್ಲೇಂಟೇ ಇಲ್ಲ ಅಂದ್ಮೇಲೆ ನಮಗೇನ್ ಕೆಲಸ? ನಡೀರಿ ಹೋಗೋಣ. ನನ್ನ ಕನಸಿನ ಸಿಂಹಾದ್ರಿ ಇಂದು ನನಸಾಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯವನ್ನು ನನ್ನ ಮಕ್ಕಳು ಪಾಲಿಸುತ್ತಾರೆಂಬ ಭರವಸೆ ನನಗಿದೆ. ನಾನು ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮವನು. ಈಗ ಸಂಪೂರ್ಣ ತೃಪ್ತಿ ದೊರಕಿದ ಆನಂದದಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ಅವನು ತೋರಿದ ಬೆಳಕಿನತ್ತ ಸಾಗುತ್ತಿದ್ದೇನೆ.